ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಯುನಿಟಿ ಹಾಸ್ಪಿಟಲ್ ಅರ್ಪಿಸುವ ಪ್ರತಿ ಶನಿವಾರದ ಇಳಿ ಸಂಜೆಯ ನೇರ ಪ್ರಸಾರ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಿರುವಂಥ ಸಬ್ಜೆಕ್ಟ್ ಕಿಡ್ನಿ. ಹೌದು, ಬಹುಶಃ ಮನುಷ್ಯರಿಗೆ ಅತಿ ಹೆಚ್ಚು ಕುತೂಹಲ ಇರುವಂತಹ ನಮ್ಮ ದೇಹದ ಅಂಗವಾಗಿರುವಂಥ ಹೃದಯ ಬಿಟ್ಟರೆ ಎರಡನೇದು ಕಿಡ್ನಿ. ಅದು ಕುತೂಹಲ ಕೆಲವೊಮ್ಮೆ ಆತಂಕಕ್ಕೆ ಕೂಡ ಕಾರಣವಾಗುವಂಥ ಸಂಭವ ಜಾಸ್ತಿ. ತುಂಬ ಜನ ಕಿಡ್ನಿಗೆ ಸಮಸ್ಯೆ ಅಥವಾ ಅನಾರೋಗ್ಯ ಅಥವಾ ಕಾಯಿಲೆ ಬಂದಿದೆ ಅಂತ ಗೊತ್ತಾಗುವ ಮೊದಲೇ ಈ ಕಿಡ್ನಿ ಕಾಯಿಲೆಗೆ ತುತ್ತಾಗಿರ್ತಾರೆ. ಅಂದರೆ ವೈದ್ಯರ ಬಳಿಗೆ ಬರುವಂಥ ವೇಳೆಯಲ್ಲೇ ಅವರಿಗೆ ಕಿಡ್ನಿಯ ಸಮಸ್ಯೆಗಳು, ಅದು ಮಾರಕ ಕಾಯಿಲೆಯಾಗಿ ಪರಿಣಮಿತ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಿಡ್ನಿ ಅನ್ನೋದು ತುಂಬ ಜನರಿಗೆ ಅದು ನಾವು ಅದು ವೃಷಣಗಳನ್ನೇ ಕಿಡ್ನಿ ಅಂತ ಅಂದುಕೊಂಡಿರುವಂಥ ತಪ್ಪು ಗ್ರಹಿಕೆಗಳು ಕೂಡ ಇದೆ. ನಮ್ಮ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಎರಡು ಕಡೆ, ಸ್ಪೈನ್ನ ಎರಡೂ ಭಾಗದಲ್ಲಿ ಇರುವಂಥ ಒಂದು ಜೋಡಿ ಆಗಿ ಕಿಡ್ನಿ ಇರುತ್ತೆ, ಒಂದು ಆ ಕಡೆ ಒಂದು ಈ ಕಡೆ. ಸೊ ನಮ್ಮ ದೇಹಕ್ಕೆ ಬರುವಂತಹ ರಕ್ತವನ್ನು ಶುದ್ಧೀಕರಿಸಿ ಅದನ್ನು ಅದರಲ್ಲಿರುವ ಟಾಕ್ಸಿನ್ ಅನ್ನು ಬೇರ್ಪಡಿಸಿ ಟಾಕ್ಸಿನ್ ಅನ್ನು ಬ್ಲೇಡರಿಗೆ ಕಳಿಸಿ ಉಳಿದ ಶುದ್ಧ ರಕ್ತವನ್ನು ಮತ್ತೆ ದೇಹದ ಅಂಗಾಂಗಗಳಿಗೆ ಕಳಿಸುವಂಥ ಬಹಳ ಪ್ರಮುಖವಾಗಿರುವಂಥ ಕೆಲಸವನ್ನು ಕಿಡ್ನಿ ಮಾಡುತ್ತೆ. ಒಂದು ವೇಳೆ ಕಿಡ್ನಿ ತನ್ನ ಕೆಲಸವನ್ನು ನಿಲ್ಲಿಸಿದರೆ ನಾವು ಮುಂದೆ ಡಯಾಲಿಸಿಸ್ ಎನ್ನುವಂಥ ಒಂದು ನಿರಂತರವಾಗಿರುವಂಥ ಪ್ರಕ್ರಿಯೆಗೆ ಒಳಗಾಗಿರಬೇಕಾಗುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ಇದನ್ನು ಶ್ರೀಮಂತರ ಕಾಯಿಲೆ ಅಂತ ಅನಿವಾರ್ಯ ಕರೆಯಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಡವರಿಗೆ ಇದು ಬಂದರೆ ಒಂದಿಷ್ಟು ಆತಂಕ, ಒಂದಿಷ್ಟು ಒತ್ತಡ, ನೋವು ಹೆಚ್ಚಾಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ಈ ಕಾಯಿಲೆಯನ್ನು ಅರ್ಥೈಸ್ಕೊಳ್ಬೇಕು ಮತ್ತು ಇದಕ್ಕಿರುವಂಥ ಬೇರೆ ಬೇರೆ ಆಯಾಮಗಳೇನು, ಇದಕ್ಕೆ ಪರಿಹಾರಗಳೇನು, ಮತ್ತು ಇದು ಹೇಗೆ ಬರುತ್ತೆ ಅಷ್ಟಕ್ಕೂ ಕಿಡ್ನಿಗೆ ಇರುವಂಥ ಪ್ರಾಮುಖ್ಯತೆ ಏನು, ಈ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಇವತ್ತು ನಮ್ಮ ಹೊಂದಿದ್ದಾರೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆ ಅವರು. ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಕೂಡ ಆಗಿದ್ದಾರೆ. ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್ನಲ್ಲಿ ಮಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ಯುನಿಟಿ ಹಾಸ್ಪಿಟಲ್ನ ಬಗ್ಗೆ ನಮಗೆಲ್ಲ ಗೊತ್ತಿರುವಂಥದ್ದು ಪ್ರಖ್ಯಾತ ಆಸ್ಪತ್ರೆ, ವಿವಿಧ ರೀತಿಯ ಏನು ರೋಗಗಳಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಹಾಗೆ ಇವತ್ತು ನಾವು ತೆಗೆದ ಕಿಡ್ನಿ ಸಮಸ್ಯೆ ಬಹುಶಃ ನನ್ನ ಪ್ರಕಾರ ದೊಡ್ಡ ಸಬ್ಜೆಕ್ಟ್, ಇದು ವಾಸ್ಟ್ ಸಬ್ಜೆಕ್ಟ್ ಕಂಪೇರ್ ಟು ಬೇರೆದಕ್ಕೆ ನಾವು ಗಮನಿಸಿದಾಗ. ಅದರಿಂದ ಜನ ತಮ್ಮ ಕುತೂಹಲ ಅಥವಾ ತಮ್ಮ ಆತಂಕ ಅಥವಾ ತಮ್ಮ ಅನುಮಾನಗಳಿದ್ರೆ ಈ ಒಂದು ಗಂಟೆ ಬಹಳ ಪ್ರೀಶಿಯಸ್ ಟೈಮ್. ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ಯುನಿಟಿ ಹಾಸ್ಪಿಟಲ್ನ ವೈದ್ಯರೇ ಸ್ವತಃ ನಮ್ಮೊಂದಿಗಿದ್ದಾರೆ. ಅದರಿಂದ ಯಾವುದೇ ಮುಚ್ಚುಮರೆ ಇಲ್ಲದೆ ಈ ಬಗ್ಗೆ ನಿಮ್ಮ ಪ್ರಶ್ನೆಯನ್ನು ನೀವು ನೇರವಾಗಿ ವೈದ್ಯರ ಮುಂದಿಟ್ಟಲ್ಲಿ ಬಹಳ ಸೂಕ್ತವಾಗಿರುವಂಥ ಸಮಂಜಸವಾಗಿರುವಂಥ ಉತ್ತರ ಸಿಗುತ್ತೆ. ತುಂಬ ಜನರಿಗೆ ಕಿಡ್ನಿಯನ್ನೇ ಅವರು ನಾನು ಆಗ ಹೇಳಿದಾಗೆ ವೃಷಣಗಳು ಅಂತ ಅಂದುಕೊಂಡಿರ್ತಾರೆ ಸರ್. ಸೊ ಅದೇ ಪ್ರಾಬ್ಲಮ್ ಅಂದರೆ ನಿಮ್ಮ ಹತ್ರ ಬರುವಾಗಲೇ ಅವರು ಎಲ್ಲಿಗೆ ನೋವು ಅಂತ ಗೊತ್ತಿರೋದಿಲ್ಲ, ನನಗೆ ಕಿಡ್ನಿಗೆ ನೋವು ಇದೆ ಅಂತ ಹೇಳ್ತಾರೆ. ಸೊ ಏನು ವಿಷಯ ಇದು ಹಾಗಾದರೆ? ಹೆಚ್ಚಿನ ಪೇಷೆಂಟ್ಗಳು ಬಂದಾಗ ಒಂದು ಆತಂಕದಲ್ಲಿ ಬರ್ತಾರೆ, ಅಂದರೆ ಅವರಿಗೆ ತೊಂದರೆಗಳಿದೆ, ನೋವಿದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಅನಿಶ್ಚಯತೆ ಅಥವಾ ಕನ್ಫ್ಯೂಷನ್ ಅವರಿಗೆ ಇರ್ತದೆ. ಅಂದರೆ ಕಿಡ್ನಿ ಅಂತ ಹೇಳುವಂಥದ್ದು ಎಲ್ಲಿ ಇದೆ ಅಂತ ಹೇಳೋದೇ ಒಂದು ಮುಖ್ಯವಾದ ಕನ್ಫ್ಯೂಷನ್. ಇನ್ನೊಂದು ಏನಂದರೆ, ಈ ಕಿಡ್ನಿ ಕಾಯಿಲೆ ಅಂತ ಹೇಳಿದಾಗ ಅವ್ರಿಗೆ ಇನ್ನೊಂದು ಸಂಶಯ ಇರೋದು ಏನಂದರೆ, ನಮಗೆ ಒಂದೇ ಕಿಡ್ನಿಯಲ್ಲಿ ಕಾಯಿಲೆ ಅಲ್ಲ, ಎರಡು ಕಿಡ್ನಿಯಲ್ಲಿ ಕಾಯಿಲೆ ಅಂತ. ನಾವು ಯಾವಾಗಲೂ ಕಿಡ್ನಿ ಕಾಯಿಲೆ ಅಂತ ಹೇಳಿದಾಗ ನಾವು ಎರಡು ಕಿಡ್ನಿಯನ್ನು ಸೇರಿಸಿ ಅದರ ಬಗ್ಗೆ ಕಾಯಿಲೆ ಬಗ್ಗೆ ಹೇಳ್ತೇವೆ. ಇದು ಒಂದೇ ಕಿಡ್ನಿ ಕಾಯಿಲೆ ಅಂತ ಹೇಳಿ ಇಲ್ಲ, ಹಾಗೆ ಇಲ್ಲ. ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ಕೆಲವು ಕಾಯಿಲೆಗಳಿವೆ, ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಒಂದೇ ಕಿಡ್ನಿಗೆ ತೊಂದರೆಗಳು ಇರಬಹುದು. ಬಟ್ ಹೆಚ್ಚಿನ ಸಿಚುವೇಶನ್ ಅಲ್ಲಿ ಈ ಕಿಡ್ನಿ ಕಾಯಿಲೆ ಅಥವಾ ಕಿಡ್ನಿ ಫೇಲ್ಯೂರ್ ಅಂತ ನಾವು ಯಾವಾಗ ಹೇಳ್ತೇವೆ, ಆಗ ಎರಡೂ ಕಿಡ್ನಿಗಳಿಗೂ ಸಮಾನವಾಗಿ ತೊಂದರೆಗಳು ಬರುವ ಸಾಧ್ಯತೆಗಳು ಜಾಸ್ತಿ. ಸರ್, ಹಾಗಾದ್ರೆ ಸಾಮಾನ್ಯವಾಗಿ ಜನರಿಗೆ ಒಂದು ಕಿಡ್ನಿ ಕೊಟ್ಟರೆ ಬದುಕಬಹುದು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಇದು ನೀವು ಹೇಳಿದಕ್ಕೆ ಹೇಗೆ ತಾಳಮೇಳ? ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದೀರಾ, ಬಹಳ ಸಮಂಜಸವಾದ ಪ್ರಶ್ನೆ. ಈಗ ನಾವು ಬಹಳ ವಿಷಯ ಕೇಳ್ತಾ ಇರ್ತೇವೆ, ಈ ಕಿಡ್ನಿ ಕಸಿ ಅಂತ ಕೇಳ್ತಾ ಇರ್ತೇವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಕೇಳ್ತಾ ಇರ್ತೇವೆ. ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಏನು ಮಾಡ್ತೇವೆ, ಒಬ್ಬರು ದಾನಿಗಳು ಅವರ ಒಂದು ಕಿಡ್ನಿಯನ್ನು ಈ ರೋಗಿಗೆ ಕೊಡ್ತಾರೆ. ಹಾಗೆ ಕೊಟ್ಟಾಗ ಅವರ ಹತ್ರ ಇರುವಂಥದ್ದು ಒಂದೇ ಒಂದು ಕಿಡ್ನಿ. ಬಟ್
ದೇವರು ನಮ್ಮ ಈ ಒಂದು ಸಿಸ್ಟಮನ್ನು ಆ ರೀತಿ ಅರೇಂಜ್ ಮಾಡಿಟ್ಟಿದ್ದಾರೆ. ಒಂದು ಕಿಡ್ನಿ ಇದ್ದರೂ ಕೂಡ ಒಬ್ಬ ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಸಾಗಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿ ಕೆಲವು ಸಿಚುವೇಶನ್ಗಳಲ್ಲಿ ನಾವು ನೋಡ್ತೇವೆ, ಕೆಲವು ವ್ಯಕ್ತಿಗಳು ಹುಟ್ಟುವಾಗಲೇ ಒಂದೇ ಕಿಡ್ನಿಯಲ್ಲಿ ಹುಟ್ಟುತ್ತಾರೆ, ಬಟ್ ಏನು ತೊಂದರೆಗಳು ಆಗುವುದಿಲ್ಲ ಅವರಿಗೆ. ಓಕೆ, ಆದರೆ ಒಂದು ಕಿಡ್ನಿಗೆ ಸಮಸ್ಯೆ ಬಂದರೆ ಮಾತ್ರ ಆಟೋಮೆಟಿಕ್ ಆಗಿ ನಾವು ಅದು ಅನ್ಕೊಳ್ಬೇಕು ಎರಡು ಕಿಡ್ನಿಗಳಿಗೆ ಸಮಸ್ಯೆ ಇದೆ, ಗೊಂದಲ ಮತ್ತೆ ಇರಬಾರ್ದು ಅಂತ ನೀವು ಹೇಳುವಾಗಲೇ ಅದನ್ನು ಸ್ಪಷ್ಟವಾಗಿ ಹೇಳಿರ್ತೀರಿ. ಕಿಡ್ನಿಗಳಿಗೆ ಅಂದರೆ ಎರಡು ಕಿಡ್ನಿಗಳಿಗೆ ಪ್ರಾಬ್ಲಮ್ ಆಗಿದೆ. ಹಾಗಾದರೆ ಕಿಡ್ನಿಯ ಏನು ಸಾಮಾನ್ಯವಾಗಿರುವಂಥ ಫಂಕ್ಷನ್ ನಮಗೆಲ್ಲ ಅಂದ್ಕೊಂಡಾಗ ರಕ್ತ ಶುದ್ಧೀಕರಣ ಮಾಡುತ್ತೆ ಅಂತ ನಿಜನ ಅಥವಾ ಅದಕ್ಕಿಂತ ದೊಡ್ಡ ಕೆಲಸ ಅದಕ್ಕೆ ಇದೆಯಾ? ಇದು ನಮಗೆ ಎಲ್ಲರಿಗೂ ಒಂದು ಗೊತ್ತಿರುವಂಥ ವಿಷಯ, ಹೆಚ್ಚಿನವರಿಗೆ ಗೊತ್ತಿರುವಂಥ ವಿಷಯ, ಕಿಡ್ನಿಯ ಕೆಲಸ ಮಾಡೋದು ಅಂತ ಹೇಳಿದರೆ ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಹೇಳಿ. ಬಟ್ ಅದು ಅಲ್ಲದೆ ಕಿಡ್ನಿಗೆ ಇನ್ನೂ ತುಂಬ ಕೆಲಸಗಳಿವೆ. ಒಂದು ಏನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರುವಂಥ ಈ ನೀರಿನ ಅಂಶ ಎಷ್ಟು ಇರುತ್ತದೆ ಅದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರಬೇಕು. ಮತ್ತು ನಮ್ಮ ದೇಹದಲ್ಲಿ ಕೆಲವು ಲವಣಾಂಶಗಳಿರ್ತವೆ, ಸೋಡಿಯಂ ಅಂತ ಹೇಳ್ತೇವೆ, ಪೊಟಾಸಿಯಂ ಅಂತ ಹೇಳ್ತೇವೆ, ಅದು ಕೂಡ ಒಂದೇ ರೀತಿಯಲ್ಲಿ ಇರಬೇಕು. ನಮ್ಮ ದೇಹ ನಾರ್ಮಲ್ ಆಗಿ ಕೆಲಸ ಮಾಡಬೇಕಾದ್ರೆ ಇವುಗಳೆಲ್ಲ ಒಂದೇ ಒಂದು ಪ್ರಮಾಣದಲ್ಲಿ ಇರಬೇಕು. ಅದರಲ್ಲಿ ಏನು ವ್ಯತ್ಯಾಸ ಆದರೂ ದೇಹದ ಆರೋಗ್ಯ ಏರುಪೇರಾಗುವ ಸಾಧ್ಯತೆ ಇದೆ. ಇದನ್ನು ಮತ್ತೆ ಮೂರನೇದಾಗಿ ನಮ್ಮ ದೇಹದಲ್ಲಿರುವಂತಹ ಈ ಎಲುಬುಗಳ ಅದರ ಆರೋಗ್ಯವನ್ನು ಮೇಂಟೈನ್ ಮಾಡುವಂತ ಕೆಲಸ ಕೂಡ ಕಿಡ್ನಿಗೆ ಮಾಡ್ತಾ ಇರ್ತದೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ನಮ್ಮ ದೇಹದಲ್ಲಿ ರಕ್ತ ಅಂತ ಇದೆ. ರಕ್ತ ಅಂತ ಹೇಳೋದು ಅಂಗಾಂಶ, ಒಂದು ನಮ್ಮ ದೇಹವನ್ನು ಎಲ್ಲ ಕಡೆ ಚಲಿಸ್ತಾ ಇರ್ತದೆ. ಅದು ನಮ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ಅಥವಾ ನಾವು ತಿಂದ ಆಹಾರವನ್ನು ಸಾಗಾಟ ಮಾಡುವಂಥದ್ದು, ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂತ ಹೇಳ್ತೇವೆ, ಸಾಗಾಟಿಕೆ. ಈ ರಕ್ತದ ಒಂದು ಇದರಲ್ಲಿ ಒಂದು ಹಿಮೋಗ್ಲೋಬಿನ್ ಅಂತ ಇದೆ ನಮ್ಮ ದೇಹದಲ್ಲಿ. ಆ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಅಥವಾ ರಕ್ತ ಕಣಗಳು ಇಂಪ್ರೂವ್ ಆಗಲಿಕ್ಕೆ ಕಿಡ್ನಿ ಮಹತ್ತರ ಪಾತ್ರ ವಹಿಸ್ತದೆ. ಹಾಗೆ ಕಿಡ್ನಿಯ ಕಾಯಿಲೆ ಬಂದ ಒಡನೆ ಅವರಿಗೆ ರಕ್ತಹೀನತೆ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ. ತುಂಬಾ ಜನ ಅನ್ಕೊಳ್ತಾರೆ ಡಯಾಬಿಟಿಸ್ ಇದ್ದ ಕೂಡಲೇ ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆದ ಕೂಡಲೇ ಅದು ನೇರವಾಗಿ ಕಿಡ್ನಿಗೆ ಇಫೆಕ್ಟ್ ಆಗತ್ತೆ ಅಂತ, ಅದು ನಿಜ? ಒಂದು ರೀತಿಯಲ್ಲಿ ನಿಜ. ಈ ಡಯಾಬಿಟಿಸ್ ಅಥವಾ ರಕ್ತದ ಒತ್ತಡ ಇದ್ದ ಎಲ್ಲ ರೋಗಿಗಳು ನಮಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತದೆ ಅಂತ ಹೆದರುವಂತ ಕಾರಣ ಇಲ್ಲ. ಒಂದು ಮುಖ್ಯವಾದ ವಿಷಯ ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಶುಗರ್ ಅಥವಾ ಡಯಾಬಿಟಿಸ್ ಮತ್ತು ರಕ್ತದ ಒತ್ತಡ ಇದು ಎರಡನ್ನು ಬಹಳ ನಾಜೂಕಾಗಿ ಮೇಂಟೈನ್ ಮಾಡ್ತಾ ಇದ್ರೆ, ಯಾವುದೇ ತೊಂದರೆ ಕಂಟ್ರೋಲಲ್ಲಿ ಇಟ್ಟುಕೊಂಡಿದ್ರೆ ಅಂಥ ರೋಗಿಗಳು ಯಾವತ್ತೂ ಕಿಡ್ನಿಯ ಬಗ್ಗೆ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಹೆಚ್ಚಿನ ಸಂದರ್ಭದಲ್ಲಿ ನಾವು ಈ ಕಿಡ್ನಿಯ ಡಿಸೀಸ್ ಯಾಕೆ ನೋಡ್ತೇವೆ ಅಂದರೆ ಅವರು ರಕ್ತದ ಒತ್ತಡ ಅಥವಾ ಈ ಶುಗರ್ ಅಥವಾ ಡಯಾಬಿಟಿಸನ್ನು ಸರಿಯಾಗಿ ಕಂಟ್ರೋಲ್ ಮಾಡೋದಿಲ್ಲ. ಏನಾಗುತ್ತೆ ಅಂದರೆ ಈ ಆರಂಭಿಕ ಹಂತದಲ್ಲಿ ಈ ರಕ್ತದ ಒತ್ತಡ ಅಥವಾ ಈ ಡಯಾಬಿಟಿಸ್ನಿಂದಾಗಿ ಅವರಿಗೆ ಯಾವುದೇ ಸಿಂಪ್ಟಮ್ಸ್ಗಳು ಬರೋದಿಲ್ಲ, ಬಂದರೂ ಕೂಡ ಮಿನಿಮಮ್ ಸಿಂಪ್ಟಮ್ಸ್. ಹಾಗಾಗಿ ಹೆಚ್ಚಿನವರು ಏನು ಹೇಳ್ತಾರೆ, ನನಗೇನು ತೊಂದರೆ ಇಲ್ಲ, ಸೊ ನಾನು ಯಾಕೆ ಮದ್ದು ತಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ ಔಷಧಿ ಸರಿಯಾಗಿ ತಗೊಳ್ಳೋದಿಲ್ಲ. ನಾವು ಹೆಚ್ಚಿನ ಸಿಚುವೇಶನಲ್ಲಿ ಈ ಥರ ಈ ಔಷಧಿ ತಗೊಳ್ಳದೆ ಕಿಡ್ನಿಯ ತೊಂದರೆ ಬರೋದನ್ನು ನಾವು ಕಾಣ್ತೇವೆ. ಅಂದರೆ ಔಷಧ ತೆಗೆದುಕೊಂಡು ತುಂಬ ಜನ ಹೇಳ್ತಾರೆ ನಾವು ಮಾತ್ರೆ ತುಂಬ ತೆಗೆದುಕೊಳ್ಳುವುದೇ ಡೇಂಜರ್, ಅದು ಕಿಡ್ನಿಗೆ ನೇರವಾಗಿ ಇಫೆಕ್ಟ್ ಆಗುತ್ತೆ ಅಂತ. ನೀವು ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಇದು ಇದು ಒಂದು ಬಹಳ ಬಹಳ ಸಾಮಾನ್ಯವಾದ ಪ್ರಶ್ನೆ ನಮಗೆ ಸವಾಲು. ಈ ಮಾತು ಯಾವತ್ತೂ ಬರುತ್ತದೆ, ನಾವು ಮಾತ್ರೆ ತಗೊಂಡಿದ್ದೇವೆ ಅದರಿಂದಾಗಿ ನಮಗೆ ಕಿಡ್ನಿ ತೊಂದರೆ ಬಂದಿದೆ ಅಂತೇಳಿ. ಅದರಲ್ಲಿ ಈ ಸತ್ಯಾಂಶ ಅಂತ ಹೇಳೋದು ಸ್ವಲ್ಪ ಇದೆ. ಈ ಶುಗರಿಗಾಗಿ ಅಥವಾ ಈ ರಕ್ತದ ಒತ್ತಡಕ್ಕೆ ತಗೊಳ್ಳುವಂಥ ಮಾತ್ರೆಗಳಿಂದಾಗಿ ಕಿಡ್ನಿಯ ತೊಂದರೆ ಬರುವುದಲ್ಲ. ಆ್ಯಕ್ಚುಲಿ ಈ ಕೆಲವು ಮಾತ್ರೆಗಳಿವೆ, ಈ ನೋವು ನಿವಾರಕ ಮಾತ್ರೆಗಳು ಅಂತೇಳಿ, ಇಂಥ ಮಾತ್ರೆಗಳನ್ನು ಕೆಲವರು ವೈದ್ಯರ ಸಲಹೆ ಇಲ್ಲದೆ ಹಾಗೆ ಹೋಗಿ ಅವರಾಗಿ ತಗೊಳ್ತಾರೆ, ಅಥವಾ ವೈದ್ಯರು ಸಲಹೆ ಕೊಟ್ಟಿರ್ತಾರೆ ಸ್ವಲ್ಪ ಸಮಯ ತಗೊಳ್ಳಿ ಅಂತೇಳಿ. ಬಟ್ ಇವರು ಏನು ಮಾಡ್ತಾರೆ ಅದನ್ನೇ ಮುಂದಕ್ಕೆ ನಿರಂತರವಾಗಿ ತಗೊಂಡು ಇದರಿಂದಾಗಿ ಕಿಡ್ನಿಯ ತೊಂದರೆ ಬರುವಂಥ ಸಾಧ್ಯತೆ ಬಹಳ ಜಾಸ್ತಿ. ಅದಕ್ಕೆ ನಮ್ಮ ಒಂದು ಸಲಹೆ ಏನಂದರೆ ಯಾವುದೇ ಔಷಧಿಯನ್ನಾದರೂ ಬಹಳ ಜಾಗ್ರತೆಯಿಂದ ತಗೊಳ್ಬೇಕು. ವೈದ್ಯರ ಸಲಹೆ ಇಲ್ಲದೆ ಆ ಮಾತ್ರೆಗಳನ್ನು ಅಥವಾ ಯಾವುದೇ ಔಷಧಿಗಳನ್ನು ತಗೊಳ್ಳೋದು ನಿಜವಾಗಿಯೂ ಹಾನಿಕಾರಕ. ಹೌದೌದು. ಹಾಗಿದ್ರೆ ಈಗ ಒಮ್ಮೆ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿಗೆ ರೋಗ ಬಂದಿದೆ ಅಂತ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ ಅಂದರೆ ನಾವು ಕೆಮ್ಮು ಬಂದರೆ ಶೀತ ಬಂದರೆ ನಿಮ್ಮ ಹತ್ರ ಬರ್ತೇವೆ, ನೀವು ಅದಕ್ಕೆ ಮದ್ದು ಕೊಡ್ತೀರಿ, ಕಿಡ್ನಿಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ? ಕಿಡ್ನಿ ಕಾಯಿಲೆ ಬಂದಾಗ ಕೆಲವು ಚಿಹ್ನೆಗಳಿವೆ. ಸಾಧಾರಣವಾಗಿ ನೋಡುವಂಥ ಚಿಹ್ನೆಗಳು ಏನು ಅಂತ ಹೇಳಿದ್ರೆ, ಒಂದು ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗೋದು, ಅಂದರೆ ಊತ ಬರುವುದು, ಒಂದು ಮುಖದಲ್ಲಿ ಊತ ಬರ್ಬೋದು ಅಥವಾ ಕಾಲಲ್ಲಿ ಊತ ಬರ್ಬೋದು, ಅಥವಾ ಈ ಮೂತ್ರದಲ್ಲಿ ರಕ್ತಸ್ರಾವ ಆಗೋದು, ಅಥವಾ ಕೆಲವೊಮ್ಮೆ ನಾವು ಹೇಳ್ತೇವೆ ಮೂತ್ರದಲ್ಲಿ ಒಂದು ಪ್ರೋಟೀನ್ ಅಂಶ ಅಂತ ಇರುತ್ತೆ, ನಾವು ತಿನ್ನುವಂಥ ಪ್ರೋಟೀನ್ ಅಂಶ ಅದು ಮೂತ್ರದಲ್ಲಿ ಹೊರಹೋಗುವಂಥ ಸಾಧ್ಯತೆ ಇರುತ್ತೆ. ಇಂಥ ಒಂದು ಚಿಹ್ನೆಗಳು ಕಂಡರೆ
ಅಂಥ ಪೇಷೆಂಟ್ಗಳು ಆ್ಯಕ್ಚುಲಿ ದೇ ಆರ್ ಅದೃಷ್ಟಶಾಲಿಗಳು. ಯಾಕಂದರೆ ಈ ಆರಂಭಿಕ ಹಂತದಲ್ಲಿ ಈ ಸಿಂಚಿಹ್ನೆಗಳು ಬಂದರೆ ನಾವು ಈ ಕಿಡ್ನಿ ಕಾಯಿಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅದಕ್ಕೆ ಸರಿಯಾದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 80% ರೋಗಿಗಳಲ್ಲಿ ಈ ಚಿಹ್ನೆಗಳೆಲ್ಲ ಬರೋದು ಕಾಣೋದೇ ಇಲ್ಲ. ಅವರಿಗೆ ಕಂಡಾಗ ಆಲ್ರೆಡಿ ಏನಾಗುತ್ತೆ ಅಂದರೆ 90% ಕಿಡ್ನಿ ಡ್ಯಾಮೇಜ್ ಆಗಿರ್ತದೆ. ಇದು ಒಂದು ಭಾಳ ಅನ್ಫಾರ್ಚುನೇಟ್ ಸಿಚುವೇಶನ್. ಆ್ಯಕ್ಚುಲಿ ಇಂಥ ಸಿಚುವೇಶನಲ್ಲಿ ನಾವು ಅವರಿಗೆ ಅಂದರೆ ಒಂದು ರೋಗವನ್ನು ಕಂಪ್ಲೀಟ್ ಗುಣಪಡಿಸುವಂಥ ಸಾಧ್ಯತೆ ಇರುವುದಿಲ್ಲ. ಹೀಗಾಗಿ ಅಂದರೆ ಹೆಚ್ಚಿನ ಅಂದರೆ ತುಂಬ ಜನ ಒಂದು ದಿವಸ ಆಹಾರ ಸೇವಿಸಲಿಕ್ಕೆ ಆಗಲಿಲ್ಲ, ಜ್ವರ ಬಂತು ಅಂತ ಬರುವಾಗಲೇ ಆಲ್ಮೋಸ್ಟ್ ಅವ್ರದ್ದು ಕಿಡ್ನಿ ಹಾಳಾಗಿರೋ ಚಾನ್ಸ್ ಕೂಡ ಇರುತ್ತದೆ. ಬಟ್ ಅವರಿಗೆ ಅದರ ಚಿಹ್ನೆಗಳು ಏನೂ ಇರದೇ ಇರುವಂಥ ಸಾಧ್ಯತೆಯೂ ಇದೆ. ನಾವು ಬಹಳ ಸಮಯದಲ್ಲಿ ನೋಡ್ತಾ ಇರ್ತೇವೆ, ಅವರು ಬೇರೆ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಹತ್ರ ಬಂದಿರ್ತಾರೆ. ಅಂದರೆ ಕೆಲವರು ಭೇದಿಯಾಗಿ ಬರ್ತಾರೆ ನಮ್ಮ ಹತ್ರ ಬರ್ತಾರೆ, ಆಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಕಿಡ್ನಿಯಲ್ಲಿ ಏನೋ ತೊಂದರೆ ಉಂಟು ಅಂತ ಕಾಣುತ್ತೆ. ಮತ್ತೆ ಬಾಕಿ ಪರೀಕ್ಷೆಗಳನ್ನು ಮಾಡಿ ನೋಡಿದಾಗ ಕಿಡ್ನಿಯಲ್ಲಿ ಡ್ಯಾಮೇಜ್ ಇರುವಂಥದ್ದು ಆಲ್ರೆಡಿ ಮೊದಲೇ ಇದ್ದಂತೂ ಅಂತ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇರ್ತೇವೆ. ಇದು ಹೇಳಿದಾಗ ರೋಗಿಗಳಿಗೆ ಬಹಳ ಒಂದು ಶಾಕ್ ಆಗ್ತದೆ. ಅಂದರೆ ಈ ಥರ ಹೇಳ್ತಾ ಇದ್ದಾರೆ ಇವರು, ನಾವು ಬಂದಿದ್ದು ಒಂದು ಕಾರಣಕ್ಕೆ ಡಾಕ್ಟರ್ ಇನ್ನೊಂದು ಹೇಳ್ತಾ ಇದ್ದಾರಂತೆ. ಬಟ್ ಇದು ಆ್ಯಕ್ಚುಲಿ ಸತ್ಯಾಂಶ. ಕೆಲವೊಮ್ಮೆ ಏನಾಗುತ್ತೆ, ಈ ಥರ ಏನೂ ಸಿಂಪ್ಟಮ್ಸ್ಗಳಿರೋದಿಲ್ಲ, ಕಿಡ್ನಿ ಎರಡು ಕಿಡ್ನಿ ಇರುತ್ತೆ. ಸೊ ಆ ಕಿಡ್ನಿಗಳು ಅವುಗಳ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಬಟ್ 90% ಆ ಕಿಡ್ನಿಗಳಿಗೆ ಡ್ಯಾಮೇಜ್ ಆದಾಗ ಮತ್ತೆ ಈ ಚಿಹ್ನೆಗಳು ಕಾಣಲಿಕ್ಕೆ ಶುರು ಆಗ್ತದೆ. ಹಾಗಾದರೆ ಬೇರೆ ಕಾಯಿಲೆಗಳಿಗಿರುವಂಥ ಲಕ್ಷಣಗಳು ಇದಕ್ಕೆ ಕಾಣದೇ ಇರುವುದು ಚಾನ್ಸ್ ಜಾಸ್ತಿ ಅಂತ? ಅದೇ ಈ ಕಿಡ್ನಿಯ ಅದಕ್ಕೆ ಬೇಕಾಗಿ ನಾವು ಹೇಳ್ತಾ ಇರ್ತೇವೆ. ಕಿಡ್ನಿಯ ಕಾಯಿಲೆ ಅಂತ ಹೇಳುವಂಥದ್ದು ಗುಣ ಆರಂಭಿಕ ಹಂತದಲ್ಲಿ ಕಂಡುಹಿಡಿಯಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ರೋಗಿಗಳಿಗೆ ಇಂಥ ಒಂದು ಸಿಚುವೇಶನ್ ಇರ್ತದೆ. ಏನಂತ ಹೇಳಿದರೆ ಅವರಿಗೆ ಕೆಲವು ಕಾಯಿಲೆಗಳು ಇರ್ತವೆ. ಒಂದು ಏನಂತ ಹೇಳಿದರೆ ಈ ಮಧುಮೇಹ, ನಾವು ಈಗ ಆಲ್ರೆಡಿ ಮಾತಾಡಿದ್ದೇವೆ, ಹಾಗೆ ರಕ್ತದ ಒತ್ತಡ, ಹಾಗೆ ಅಥವಾ ಕುಟುಂಬದಲ್ಲಿ ಕೆಲವು ಅವರ ಕುಟುಂಬದ ವ್ಯಕ್ತಿಗಳಿಗೆ ಯಾರಿಗಾದರೂ ಕಿಡ್ನಿಯ ತೊಂದರೆ ಬಂದಿರುವಂಥದ್ದು, ಅಥವಾ ಕೆಲವು ವ್ಯಕ್ತಿಗಳಿಗೆ ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಹೇಳ್ತೇವೆ ನಾವು, ಸ್ಟೋನ್ ಪ್ರಾಬ್ಲಮ್ ಅಂತ ಹೇಳಿ, ಈ ಕಲ್ಲಿನ ಪ್ರಾಬ್ಲಮ್ ಬರುವಂಥದ್ದು ಆಗಾಗ ಬರ್ತಾ ಇರ್ತದೆ, ಕಿಡ್ನಿ ಕಲ್ಲು ಅಂತ ಹೇಳಿ ಹೆಚ್ಚಿನ ರೋಗಿಗಳು ಈ ಮಾತು ನನಗೆ ಹೇಳೋದು ಇದೆ. ಅಂದರೆ ನಮಗೆ ಸ್ಟೋನ್ ಆಗ್ತದೆ, ಬಟ್ ಸ್ಟೋನ್ ಅದಾಗಿಯೇ ಹೊರಗೆ ಹೋಗ್ತದೆ, ಸೊ ನಾವು ಯಾಕೆ ಬಂದು ನಿಮಗೆ ತೋರಿಸಬೇಕು ಅಂತ ಹೇಳಿ. ಬಟ್ ಇದು ತಪ್ಪು ಕಲ್ಪನೆ. ಆ ರೀತಿ ಭಾರಿ ಬಾರಿಗೆ ಕಿಡ್ನಿಯಲ್ಲಿ ಕಲ್ಲು ಅಂತ ಆದರೆ ಅಂಥ ವ್ಯಕ್ತಿಗಳಿಗೆ ಕಿಡ್ನಿಯ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಜಾಸ್ತಿ. ಹಾಗೆ ಮಾತ್ರೆಗಳನ್ನು ತಿನ್ನುವಂಥದ್ದು, ನಾನು ಹೇಳಿದೆ ಈ ನೋವು ನಿವಾರಕ ಮಾತ್ರೆಗಳನ್ನು ತಗೊಳ್ತಾ ಇದ್ದು ಇಂಥ ವ್ಯಕ್ತಿಗಳೆಲ್ಲ ಈ ಕಿಡ್ನಿಯ ಕಾಯಿಲೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಇಂಥವರೆಲ್ಲ ಖಂಡಿತವಾಗಿಯೂ ಅಟ್ಲೀಸ್ಟ್ ವಾರ್ಷಿಕವಾಗಿ ಈ ಕಿಡ್ನಿ ತೊಂದರೆ ಏನಾದರೂ ಇದೆ ಅಂತ ಹೇಳಿ ತೋರಿಸ್ಬೇಕು ಅಥವಾ ಚೆಕಪ್ ಮಾಡಬೇಕು. ಈ ಪರೀಕ್ಷೆ ಮಾಡುವಂಥ ವಿಧಾನ ಬಹಳ ಕಷ್ಟಕರ ವಿಧಾನ ಅಲ್ಲ, ಅಥವಾ ತುಂಬ ತುಟ್ಟಿಯಾದ ಕಾಂಪ್ಲಿಕೇಟೆಡ್ ಅನ್ನಲ್ಲ. ಓಕೆ, ಅಂದರೆ ವರ್ಷಕ್ಕೊಮ್ಮೆ ಬಂದು ನಿಮ್ಮ ಹತ್ರ ಅದನ್ನು ತೋರಿಸಿದ್ರೆ ಸಮಾಧಾನವಾಗಿ ಇರಬಹುದು ಉಳಿದ ದಿನಗಳನ್ನು ನಾವು ತಡಿಬಹುದು. ಕಿಡ್ನಿ ಕಾಯಿಲೆ ಬರುವುದನ್ನೇ ತಡೆಯಬಹುದು. ಈ ರೀತಿ ಈ ಕಿಡ್ನಿ ಕಾಯಿಲೆ ಅಂತ ಹೇಳೋದ್ರಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಸರ್ತಿ ಕಿಡ್ನಿ ಕಾಯಿಲೆ ಅಂತ ಬಂತು ಅಂತ ಹೇಳಿದರೆ ಅದು ಮುಂದುವರಿಯುತ್ತದೆ. ಅದನ್ನು ನಾವು ರಿವರ್ಸಿಬಲ್ ಅಂತ ಹೇಳ್ತೇವೆ, ಇರಿವರ್ಸಿಬಲ್ ಅಂತ ಹೇಳ್ತೇವೆ. ಹಿಂದಕ್ಕೆ ಮೊದಲನೇ ಸ್ಟೇಜಿಗೆ ತರಲಿಕ್ಕೆ ಆಗೋದಿಲ್ಲ, ಮತ್ತು ಅದು ದಿನ ಹೋದಾಗೆ ಅದು ಮುಂದುವರಿಕೆ ಆಗ್ತಾ ಹೋಗ್ತದೆ, ಮತ್ತು ಒಂದು ಸ್ಟೇಜಿಗೆ ಡಯಾಲಿಸಿಸ್ ಸ್ಟೇಜಿಗೆ ಅಂತ ಬರ್ತದೆ. ಅದೇ ಈ ಆರಂಭಿಕ ಹಂತದಲ್ಲೇ ನಾವು ಇದನ್ನು ಕಂಡುಹಿಡಿದರೆ ಖಂಡಿತವಾಗಿ ಅದು ಬರದ ಹಾಗೆ ನಾವು ತಡಿಬೋದು. ಅದಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್ ದಟ್ ಇಂಥ ರೋಗಿಗಳು ಖಂಡಿತವಾಗಿಯೂ ಆಗಾಗ ಬಂದು ಚೆಕಪ್ ಮಾಡಿಸಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಅಂತ ರೋಗಿಗಳು ಇನ್ನೊಂದು 40 ವರ್ಷ ದಾಟಿದ ನಂತರ ವಯೋಸಹಜವಾಗಿಯೂ ಕೂಡ ಕಿಡ್ನಿಯ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಬರ್ತದೆ. ಇದು 40 ವರ್ಷ ದಾಟಿದ ಮೇಲೆ ಪ್ರತಿ ವ್ಯಕ್ತಿಗೂ ಈ ಥರ ಆಗುವ ಸಾಧ್ಯತೆ ಇದೆ. ಅಂಥವರಿಗೆ ಈ ಕಿಡ್ನಿಯ ಕಾಯಿಲೆ ಬರುವಂಥ ಸಾಧ್ಯತೆ ಜಾಸ್ತಿ. ಹಾಗಾದರೆ ಡಾಕ್ಟರ್, ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾರೆ ನಮಗೆ ಕಿಡ್ನಿಯಲ್ಲಿ ಕಲ್ಲು ಇತ್ತು ಅದನ್ನು ತೆಗೆದ್ವಿ ಅಂತ. ಕಿಡ್ನಿಯಲ್ಲಿ ಕಲ್ಲಿರುವುದು ಕಿಡ್ನಿಗೆ ಡ್ಯಾಮೇಜ್ ಆಗೋದು ಎರಡೂ ಒಂದೇನಾ ಅಥವಾ ಅದು ಬೇರೆ ಬೇರೆ ಅಂತ ಅನ್ನಿಸ್ತಾ? ಅದೇ ಈ ಕಿಡ್ನಿಯ ಕಲ್ಲು ಆಗುವಂಥದ್ದು ಈ ಕೆಲವರಿಗೆ ಅವರ ಜೀವಮಾನದಲ್ಲಿ ಒಂದು ಬಾರಿ ಕಿಡ್ನಿಯ ಕಲ್ಲು ಆಗ್ಬೋದು. ಆ ರೀತಿ ಆದರೆ ಬಹುಶಃ ಅವರಿಗೆ ಅದರಿಂದಾಗಿ ತೊಂದರೆ ಬರಲಿಕ್ಕಿಲ್ಲ. ಕೆಲವರಿಗೆ ಏನಾಗುತ್ತೆ, ಅವರ ರಕ್ತದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ, ಹಾಗಾಗಿ ಬಾರಿ ಬಾರಿ ಕಿಡ್ನಿಯ ಕಲ್ಲು ಆಗುವಂಥ ಸಾಧ್ಯತೆ ಇದೆ. ಇಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ, ಅವರಿಗೆ ಈ ಕಿಡ್ನಿಯ ಕಾಯಿಲೆ ಬರುವಂಥ ಸಾಧ್ಯತೆ ಜಾಸ್ತಿ. ಅಂದರೆ ಆಗಲೇ ಒಂದು ಒಬ್ಬ ಲೈಫಲ್ಲಿ ಅವನಿಗೆ ಒಬ್ಬ 3 ಸಲ ಬಂತು ಅಂತ ಹೇಳಿ ಕಿಡ್ನಿಗೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಅಂತ ಅಂದ್ಕೊಳ್ಬೇಕು. ಅವನು ಆರಂಭಿಕ ಹಂತದಲ್ಲೇ ವೈದ್ಯರನ್ನು
ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಂಡಿದ್ದರೆ ಬಹುಶಃ ಕಿಡ್ನಿಗೆ ಡ್ಯಾಮೇಜ್ ಆಗುವುದನ್ನು ತಡೆಯಬಹುದು. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಏನೂ ಇಲ್ಲ, ನನಗೆ ಸಿಂಪ್ಟಮ್ಸ್ ಇಲ್ಲ, ನೋವು ಇಲ್ಲ, ಏನು ತೊಂದರೆ ಇಲ್ಲ, ಅದಾಗೆ ಕಿಡ್ನಿ ಕಲ್ಲು ಹೋಗ್ತದೆ ಅದಾಗಿ ಹೋಗ್ತದೆ ಅಂತ ಈ ಥರ ಅದನ್ನು ಉದಾಸೀನ ಮಾಡಿದರೆ ಅದರಿಂದಾಗಿ ಕಿಡ್ನಿಗೆ ತೊಂದರೆ, ರಿಸ್ಕ್ ಜಾಸ್ತಿ ಇರುತ್ತದೆ. ಸೊ ವೀಕ್ಷಕರೇ, ಬಹಳ ಸ್ಪಷ್ಟವಾಗಿ ವೈದ್ಯರು ಹೇಳಿದರೆ ಕಿಡ್ನಿಗೆ ಕಲ್ಲು ಇದೆ, ಕಿಡ್ನಿಯಲ್ಲಿ ಕಲ್ಲು ಇದೆ ಅಂತ ನಿಮಗೆ ಗೊತ್ತಾದರೆ ಅಥವಾ ಎಲ್ಲಿಯಾದರೂ ಪರೀಕ್ಷೆ ಮಾಡೋ ತಿಳಿದು ಬಂದರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಅದು ಮುಂದಕ್ಕೆ ದೊಡ್ಡದಾಗಿ ಗಂಡಾಂತರ ಕೂಡ ಕಾರಣ ಆಗ್ಬೋದು. ಅದನ್ನು ತಪ್ಪಿಸುವಂಥ ವ್ಯವಸ್ಥೆ ಅಂತ ಹೇಳಿದರೆ ವೈದ್ಯರ ಹತ್ರ ತೋರಿಸಿ ಅವರು ಹೇಳಿದಂಥ ಚಿಕಿತ್ಸೆಯನ್ನು ಮಾಡುವ ಮೂಲಕ ಬರಬಹುದಾಗಿರುವಂಥ ಅಪಾಯವನ್ನು ತಪ್ಪಿಸುವಂಥ ಸಾಧ್ಯತೆಗಳು ಇದೆ. ಹಾಗಿದ್ರೆ ನಿಮ್ಮ ಹತ್ರ ಬಂದ ಕೂಡಲೇ ಕಿಡ್ನಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ ಕೂಡಲೇ ಡಯಾಲಿಸಿಸ್ ಅಂತಲೇ ಸ್ಟಾರ್ಟ್ ಆಗುತ್ತಾ ತುಂಬ ಜನ ಅನ್ಕೊಳ್ತಾರೆ, ನಾಳೆಯಿಂದ ಡಯಾಲಿಸಿಸ್ ಸ್ಟಾರ್ಟ್ ಆಗ್ತದೆ ಮಾರೆ, ನಾವೀಗ ಹೋಗಿ ಕಿಡ್ನಿಗೆ ಡ್ಯಾಮೇಜ್ ಆಗಿದೆ ಅಂತೆ ಅಂತ, ಅಥವಾ ಅದಕ್ಕೇನಾದರೂ ಮುಂದಕ್ಕೆ ಹಾಕುವಂಥ ಚಾನ್ಸಸ್ ಇರುತ್ತೆ? ಇದು ಇನ್ನೊಂದು ತಪ್ಪು ಕಲ್ಪನೆ ಕಿಡ್ನಿ ಕಾಯಿಲೆ ಬಗ್ಗೆ. ಕಿಡ್ನಿ ಕಾಯಿಲೆ ಅಂತ ನಾವು ಹೇಳಿದಾಗ ಇದರಲ್ಲಿ ಎರಡು ರೀತಿ ಇದೆ. ಒಂದು ಏನು ಅಂತ ಹೇಳ್ತೇವೆ ನಾವು, ಈ ಗುಣವಾಗುವಂಥದ್ದು ಅಥವಾ ರಿವರ್ಸಿಬಲ್ ಅಂತ ಹೇಳ್ತೇವೆ. ಇನ್ನೊಂದು ಕ್ರಾನಿಕ್, ಅಕ್ಯೂಟ್ ಮತ್ತು ಕ್ರಾನಿಕ್ ಅಂತ ಹೇಳ್ತೇವೆ. ಅಕ್ಯೂಟ್ ಅಂತ ಹೇಳಿದರೆ ಅದು ಗುಣ ಆಗುವಂಥ ಕಿಡ್ನಿ ತೊಂದರೆಗಳು, ಕ್ರಾನಿಕ್ ಅಂತ ಹೇಳಿದರೆ ಗುಣ ಆಗದ ಮುಂದಕ್ಕೆ ಮುಂದುವರಿಯುವಂಥ ಸಾಧ್ಯತೆಗಳು. ಈಗ ಉದಾಹರಣೆಗೆ ನಾನು ಕೊಡ್ತೇನೆ, ನಾನು ಹೇಳ್ತೇನೆ ನಿಮಗೆ. ಒಬ್ಬ ವ್ಯಕ್ತಿ ಮಲೇರಿಯಾ ಆಗಿ ನಮ್ಮ ಹತ್ರ ಬರ್ತಾನೆ, ಮಲೇರಿಯಾ ತುಂಬ ಜಾಸ್ತಿ ಆದರೆ ಕೆಲವೊಮ್ಮೆ ಅದರಿಂದಾಗಿ ಈ ನಮ್ಮ ಪಿತ್ತಕೋಶಕ್ಕೆ ತೊಂದರೆ ಬರ್ತದೆ, ಇಲ್ಲ ಕಿಡ್ನಿಗೆ ತೊಂದರೆ ಬರ್ತದೆ. ಇಂಥ ಒಂದು ಸಿಚುವೇಷನಲ್ಲಿ ಕಿಡ್ನಿಯ ಪ್ರಾಬ್ಲಮ್ ಒಂದು ಹಂತಕ್ಕಿಂತ ಜಾಸ್ತಿ ಆದಾಗ ಅವರಿಗೆ ಡಯಾಲಿಸಿಸ್ ಮಾಡಬೇಕಾದ ಪರಿಸ್ಥಿತಿಯೂ ಬರ್ಬೋದು. ಬಟ್ ಇದರಲ್ಲಿ ಒಂದು ಒಳ್ಳೆಯ ಅಂಶ ಏನಂತ ಹೇಳಿದರೆ, ಈ ರೀತಿ ಬಂದವರು ಇದಕ್ಕೆ ನಾವು ಅಕ್ಯೂಟ್ ಅಂತ ಹೇಳ್ತೇವೆ. ಇಂಥ ವ್ಯಕ್ತಿಗಳು ಡಯಾಲಿಸಿಸ್ ಮಾಡಿದರೂ ಕೂಡ ಒಂದು ಹಂತದಿಂದ, ಉದಾಹರಣೆಗೆ ಒಂದು 2 ವಾರ 3 ವಾರ ಅಥವಾ 6 ವಾರ ಡಯಾಲಿಸಿಸ್ ಮಾಡಿದರೂ ಕೂಡ ಅವರ ಕಿಡ್ನಿ ಸಂಪೂರ್ಣವಾಗಿ ಗುಣಮುಖವಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಡಯಾಬಿಟಿಸ್ ಅಥವಾ ರಕ್ತದ ಒತ್ತಡದಿಂದ ಕೆಲವರಿಗೆ ಕಿಡ್ನಿಯ ಕಾಯಿಲೆ ಬರ್ತದೆ. ಇದು 1-2 ದಿನದಲ್ಲಿ ಬರುವಂಥದ್ದಲ್ಲ, ಹಂತ ಹಂತವಾಗಿ ವರ್ಷಗಟ್ಟಲೆ ಈ ರಕ್ತಹೀನತೆ ಅಥವಾ ಐ ಮೀನ್ ರಕ್ತದ ಒತ್ತಡ ಅಥವಾ ಶುಗರ್ ಇಂದಾಗಿ ಬರುವಂಥ ಕಾಯಿಲೆಗಳು, ಇಂಥವರಿಗೆ ಈ ಕಿಡ್ನಿಯ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುವ ಸಾಧ್ಯತೆ ಇದೆ. ಇಂಥವರಿಗೆ ಒಂದು ಹಂತದಲ್ಲಿ ಡಯಾಲಿಸಿಸ್ ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಡಯಾಲಿಸಿಸ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಅದು ಮುಂದುವರಿಯುವಂಥ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಎಲ್ಲ ವ್ಯಕ್ತಿಗಳು, ಯಾವ ವ್ಯಕ್ತಿಗೂ ಕೂಡ ನಾವು ಡಯಾಲಿಸಿಸ್ ಅಂತ ಹೇಳಿದ ಕೂಡಲೇ ಅವರು ಹೆದರುವಂಥ ಕಾರಣ ಇಲ್ಲ. ಹೀಗೆ ಕೆಲವು ವ್ಯಕ್ತಿಗಳಿಗೆ ಡಯಾಲಿಸಿಸ್ ಅಂತ ಇದ್ದರೂ ಕೂಡ ಸ್ವಲ್ಪ ಸಮಯದ ನಂತರ ಡಯಾಲಿಸಿಸ್ ನಿಲ್ಲಿಸುವಂಥ ಸಾಧ್ಯತೆ ಕೂಡ ಕೆಲವೊಮ್ಮೆ ಇರ್ತದೆ. ಅದು ಅವರ ಪರ್ಮನೆಂಟ್ ಅಲ್ಲ ಅಂತ ಅನ್ಕೊಳ್ಬೇಕು. ಹಾಗಾದರೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ, ಈ ಡಯಾಲಿಸಿಸ್ ಅಂತ ಹೇಳುವಂಥದ್ದು, ಈ ಕೆಲವು ಕಾಯಿಲೆಗಳಿವೆ, ಈ ನಾನು ಹೇಳಿದ ಹಾಗೆ ಮಲೇರಿಯಾ ಅಥವಾ ಇಲಿ ಜ್ವರ ಅಂತ ಬರುತ್ತೆ, ಅಥವಾ ಹಾವಿನ ಕಡಿತದಿಂದ ಕೆಲವರಿಗೆ ಕಿಡ್ನಿಯ ತೊಂದರೆ ಬರುತ್ತೆ. ಇಂಥ ವ್ಯಕ್ತಿಗಳಿಗೆ ಪರ್ಮನೆಂಟ್ ಅಲ್ಲ. ಇವರಿಗೆಲ್ಲ ಇದು ಆ್ಯಕ್ಚುಲಿ ಜೀವ ಉಳಿಸುವಂಥ ಒಂದು ಅದು ವ್ಯವಸ್ಥೆ ಆಗ್ತದೆ ಡಯಾಲಿಸಿಸ್ ಅಂತ ಹೇಳೋದು. ಅದೇ ಈ ಮಧುಮೇಹ, ರಕ್ತದ ಒತ್ತಡ, ಇದರಿಂದ ಕಿಡ್ನಿಯ ತೊಂದರೆ ಬಂದವರು, ವರ್ಷಗಟ್ಟಲೆ ಕಿಡ್ನಿಯ ತೊಂದರೆ ಇದ್ದವರು, ಅಂಥವರಿಗೆ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ಅವರ ಜೀವಮಾನ ಇಡೀ ಡಯಾಲಿಸಿಸ್ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಅಂದರೆ ಹೊಸ ಕಿಡ್ನಿಯನ್ನು ಬದಲಾಯಿಸುವ ತನಕ? ಹೌದು ಹೌದು, ಈ ಥರ ವ್ಯಕ್ತಿಗಳಿಗೆ ಒಂದು ಸರ್ತಿ ಈ ಥರ ಡಯಾಲಿಸಿಸ್ನ ಮೇಲೆ ಅವರು ಡಿಪೆಂಡ್ ಆದರು ಅಂತ ಹೇಳಿದ ಮೇಲೆ, ಅಂಥ ಸಿಚುವೇಷನಲ್ಲಿ ನಾವು ಈ ರಕ್ತದ ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ, ಅದನ್ನು ಒಂದು ಮಾಡುವಂಥ ಒಂದು ಸಲಹೆ ಕೊಡ್ತೇವೆ. ಅಲ್ಲಿವರೆಗೆ ಡಯಾಲಿಸಿಸನ್ನು ಮಾಡಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ಸಾಮಾನ್ಯವಾಗಿ ವಾರಕ್ಕೆ 3 ಸಲ ಮಾಡ್ತಾ ಇದ್ದವರು ಇಂತಿಷ್ಟು ವರ್ಷಗಳ ಬಳಿಕ 2 ಸಲ ಮಾಡಿದರೆ ಸಾಕು ಎನ್ನುವಂಥ ಅವರೇ ನಿರ್ಧಾರಕ್ಕೆ ಬರ್ತಾರೆ ಡಾಕ್ಟರ್, ಅದಕ್ಕೇನು ಹೇಳ್ತೀರಿ? ಅದು ಕೂಡ ಇನ್ನೊಂದು ತಪ್ಪು ಕಲ್ಪನೆ ನರೇಂದ್ರ ಅವರೇ. ಇದು ಕೂಡ ಅವರ ರೋಗಿಗಳ ಒಂದು ರಿಸ್ಕ್, ಇದು ಅವರದೇ ಒಂದು ಆಲೋಚನೆಗಳು. ಆ್ಯಕ್ಚುಲಿ ಡಯಾಲಿಸಿಸ್ ಅಂತ ಹೇಳೋದು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ಅದಕ್ಕೆ ಒಂದು ಈ ಥರ ಇಷ್ಟೇ ಮಾಡಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಈ ಸ್ಟ್ಯಾಂಡರ್ಡ್ ಅಂತ ಹೇಳೋದು ಏನಂದರೆ 12 ಗಂಟೆ, 1 ವಾರದಲ್ಲಿ 12 ಗಂಟೆ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿ. 12 ಗಂಟೆಯನ್ನು ನಾವು ಏನು ಮಾಡ್ತೇವೆ, ಅದನ್ನು 3 ಪಾಲು ಮಾಡಿ 4 ಗಂಟೆ ಅಂತ ಮಾಡ್ತೇವೆ. ಇದು ಈ ಥರ ಮಾಡುವಂಥದ್ದು ಭಾಳ ಏನು ಅಂತ ಹೇಳ್ತೇವೆ ಅಂದರೆ ಮಿನಿಮಮ್ ಮಾಡಬೇಕಾದದ್ದು. ಹಾಗಾಗಿ ಅದರಲ್ಲಿ ಕಡಿಮೆ ಮಾಡುವಂಥ ಒಂದು ಇದು ಇಲ್ಲ. ಮತ್ತು ಈ ಹಣಕಾಸಿನ ಮುಗ್ಗಟ್ಟಿಗಾಗಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಅವರಾಗಿಯೇ ಕಮ್ಮಿ ಮಾಡ್ತಾರೆ, ಇಂಥ ಸಿಚುವೇಷನ್ ಬರ್ತದೆ ಅಷ್ಟೇ. ಬಟ್ ಅದರಿಂದ ವೈದ್ಯರು, ಯಾವ ವೈದ್ಯರು ಕೂಡ ಈ ರೀತಿ ಸಲಹೆ ಕೊಡುವುದಿಲ್ಲ. ಅದು ಒಮ್ಮೆ ಅವರಾಗಿ ಮಾಡಿಕೊಂಡ್ರೆ ಅದು ಅವರೇ ರಿಸ್ಕ್ ಅಥವಾ ಅಪಾಯವನ್ನು ತಂದುಕೊಂಡ ಹಾಗೆ ನಿಜವಾಗಿ. ಈಗ ನಿಮ್ಮ ಹತ್ರ ಬಂದ ಕೂಡಲೇ ಕಿಡ್ನಿ ಪ್ರಾಬ್ಲಮ್ ಅಂತ ಗೊತ್ತಿರುವುದಿಲ್ಲ, ಗೊತ್ತಾದರೂ ಕೂಡ ಬಂದ ಕೂಡಲೇ ಯಾವ ಸ್ಟೇಜ್, ಯಾವ ರೀತಿಯ ಚಿಕಿತ್ಸೆಗಳು ನೀವು ಪ್ರಾರಂಭದಿಂದ ಶುರು ಮಾಡ್ತೀರಿ? ನಮ್ಮ ಸಲಹೆ, ಈಗ ಯಾವುದೇ ವ್ಯಕ್ತಿ ಬಂದರೆ ಕಿಡ್ನಿಯ ತೊಂದರೆ ಇದೆ ಅಂತ ಹೇಳಿ ಬಂದರೆ, ನಮ್ಮ ಸಲಹೆ ಏನು ಅಂತ ಹೇಳಿದರೆ, ಅವರು ಈ ಕಿಡ್ನಿಯ ಕಾಯಿಲೆ ಬರುವ ಮುಂಚೆ
ಈ ಥರ ತೊಂದರೆಗಳು ಇದೆ ಅಂತ ಹೇಳಿ ಅವರಿಗೆ ಯಾರಾದರೂ ಹೇಳಿದರೆ ಅಥವಾ ಏನಾದರೂ ಸ್ವಲ್ಪ ಸಂಶಯ ಇದ್ದರೆ ಮೊದಲೇ ಬರೋದು ಒಳ್ಳೆಯದು. ಒಂದು ಸರ್ತಿ ಕಿಡ್ನಿಯ ಕಾಯಿಲೆ ಅಂತ ಬಂತು ಅಂತ ಹೇಳಿದ್ರು ಕೂಡ ಅವರು ವರಿ ಆಲೋಚನೆ ಮಾಡುವಂಥ ಕಾರಣ ಇಲ್ಲ, ಅಗತ್ಯ ಇಲ್ಲ. ಅದಕ್ಕೆ ನಮಗೆ ಕೆಲವು ಬಹಳ ಸರಳವಾದ ಕೆಲವು ಟೆಸ್ಟ್ಗಳನ್ನು ಮಾಡ್ಬೋದು. ಈ ಟೆಸ್ಟ್ಗಳನ್ನು ಮಾಡಿ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇದೆ. ಅದೇನು ಬಹಳ ತುಟ್ಟಿಯಾದ ಟೆಸ್ಟ್ಗಳು ಕೂಡ ಅಲ್ಲ. ಒಂದು ಯೂರಿನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಮೂತ್ರದ ಒಂದು ಎಕ್ಸಾಮಿನೇಷನ್ ಮತ್ತು ಒಂದು ರಕ್ತ ಪರೀಕ್ಷೆ. ಇದನ್ನು ಮಾಡಿದರೆ ಈಗ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ಗೊತ್ತಾಗ್ತದೆ. ಇದು ಮಾಡಿದ ಮೇಲೆ ಕಿಡ್ನಿಯ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ಯಾವ ಹಂತದಲ್ಲಿ ಇದೆ, ಇನ್ನು ಎಷ್ಟು ಸಮಯಕ್ಕೆ ಈ ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಇನ್ನು ಮುಂದಕ್ಕೂ ಅವರಿಗೆ ಡಯಾಲಿಸಿಸ್ ಬೇಕು ಅಂತ ತಿಳಿಯಬೇಕಾಗಿ ಇನ್ನೂ ಕೆಲವು ಬೇರೆ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ಎಕ್ಸ್ರೇ ಅಂತ ಇದೆ ಅಥವಾ ಅಲ್ಟ್ರಾಸೌಂಡ್ ಅಂತ ಇದೆ, ಇದೆಲ್ಲ ಇದೆ. ಇಂಥದ್ದನ್ನೆಲ್ಲ ಮಾಡಿ ನಾವು ರೋಗಿಗಳನ್ನು ನೋಡಿ ಅವರು ಯಾವ ಹಂತದಲ್ಲಿ ಇದ್ದಾರೆ ಅಂತ ಒಂದು ನಿರ್ಧಾರಕ್ಕೆ ಬರ್ತವೆ ಮತ್ತು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಹೆಚ್ಚಿನ ವ್ಯಕ್ತಿಗಳಿಗೆ ಒಂದು ಆಲೋಚನೆ ಇರ್ತದೆ, ಕಿಡ್ನಿ ಕಾಯಿಲೆ ಅಂತ ಹೇಳಿದ ಕೂಡಲೇ ಡಯಾಲಿಸಿಸ್ ಅಂತೇಳಿ, ಇದು ತಪ್ಪು ಕಲ್ಪನೆ. ಹಾಗೇನು ಅಲ್ಲ. ಈಗ ಆರಂಭಿಕ ಹಂತದಲ್ಲಿ ಅವರು ನಮ್ಮ ಹತ್ರ ಬಂದರೆ ಇದಕ್ಕೆ ಸರಿಯಾದ ಔಷಧಿಗಳನ್ನು ಕೊಟ್ಟು ಈ ಡಯಾಲಿಸಿಸನ್ನು ನಾವು ಮುಂದೆ ಹಾಕುವಂಥ ಸಾಧ್ಯತೆ ಕೂಡ ಇದೆ. ಡಯಾಲಿಸಿಸ್ ಸ್ವಲ್ಪ ಸಮಯಕ್ಕೆ ಮುಂದೆ ಹಾಕದೆ ಡಯಾಲಿಸಿಸ್ ಇಲ್ಲದೇ ಅವರಿಗೆ ಟ್ರೀಟ್ಮೆಂಟ್ ಅಂತ ಹೇಳುವಂಥ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಈಗ ನಾವು ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಲೇಬೇಕು. ಆದರೆ ವಿರಾಮದ ಬಳಿಕ ಬಹಳ ಪ್ರಮುಖವಾಗಿರುವಂಥ ವಿಚಾರ ಯಾಕಂತ ಹೇಳಿದ್ರೆ, ಈ ಕಿಡ್ನಿ ಡಿಸೀಸ್ ಹೇಗೆ ಬರುತ್ತೆ ಅಂತ, ಯಾವ ರೀತಿಯ ಆಹಾರಗಳನ್ನು ಸೇವಿಸಿದರೆ ಬರುತ್ತಾ, ಅಥವಾ ಲೈಫ್ ಸ್ಟೈಲ್ ಬದಲಾಯಿಸಿದರೆ ಅಥವಾ ನಮ್ಮ ನಿರ್ಲಕ್ಷ್ಯದಿಂದಾಗಿ ಬರುತ್ತಾ, ಹೇಗೆ ಬರುತ್ತೆ ಕಿಡ್ನಿ ಡಿಸೀಸ್ಗೆ, ಏನು ಕಾರಣಗಳನ್ನು ಅದನ್ನು ಬರದಾಗೆ ತಡಿಲಿಕ್ಕೆ ಸಾಧ್ಯನಾ, ಅಥವಾ ನಮ್ಮ ಜೀವನ ಕ್ರಮವನ್ನು ಬದಲಾಯಿಸಿದರೆ ಅದನ್ನು ಬರದಂತೆ ನೋಡಿಕೊಳ್ಬಹುದಾ, ಒಟ್ಟಿನಲ್ಲಿ ಈ ಬಹಳ ಪ್ರಮುಖವಾಗಿರೋ ಸಬ್ಜೆಕ್ಟನ್ನು ಬ್ರೇಕ್ ನಂತರ ತೆಗೆದುಕೊಳ್ತೇವೆ. ಒಂದು ಪುಟ್ಟ ವಿರಾಮ ತನಕ ನಮ್ಮೊಟ್ಟಿಗಿರಿ. ಯುನಿಟಿ ಹಾಸ್ಪಿಟಲ್ ಅರ್ಪಿಸುವಂಥ ಶನಿವಾರದ ಇಡೀ ಸಂಜೆಯ ನೇರ ಪ್ರಸಾರ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂಥ ಸಬ್ಜೆಕ್ಟ್ ಕಿಡ್ನಿ ಕಾಯಿಲೆಗಳ ಬಗ್ಗೆ. ನಿಮಗೆ ಈ ಬಗ್ಗೆ ಯಾವುದೇ ರೀತಿಯ ಅನುಮಾನ, ಆತಂಕ ಅಥವಾ ಸಂಶಯಗಳಿದ್ದರೆ ನೇರವಾಗಿ ಕರೆ ಮಾಡ್ಬೋದು. ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು, ಯುನಿಟಿ ಹಾಸ್ಪಿಟಲ್ನ ವೈದ್ಯರು. ಸರ್, ನಮ್ಮದೇ ಕಿಡ್ನಿ ಕಾಯಿಲೆ ಬರುವುದಾದರೆ ಹೇಗೆ ಬರುತ್ತೆ ಅಂತ ಗೊತ್ತಾದರೆ ಒಂದಿಷ್ಟು ಒಳ್ಳೆಯದು ಅಂತ, ಜನರಿಗೆ ಅದನ್ನು ತಡೀಲಿಕ್ಕೆ ಸಾಧ್ಯ ಆದರೆ ಬಹುಶಃ ಅವರು ಪ್ರಯತ್ನ ಮಾಡಿದರೂ ಮಾಡ್ಬೋದು ಅಂತ, ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತಾ ಒಬ್ಬ ಮನುಷ್ಯ? ಹೌದು, ಆ್ಯಕ್ಚುಲಿ ನಾವು ಈ ಕಿಡ್ನಿಯ ಕಾಯಿಲೆ ಅಂತ ಹೇಳುವಂಥದ್ದು ಅದರ ಚಿಹ್ನೆಗಳು ಬರುವ ತನಕ ಕಾಯುವಂಥ ಒಂದು ಸ್ಥಿತಿಗೆ ನಿಲ್ಲಬಾರ್ದು. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ಕೆಲವು ವ್ಯಕ್ತಿಗಳಿಗೆ ಮುಂದೆ ಕಿಡ್ನಿಯ ಕಾಯಿಲೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ನಮಗೆ ಇದಿರುತ್ತದೆ. ನಾನು ನಿಮಗೆ ಆಗಲೇ ಹೇಳಿದೆ, ಅದರಲ್ಲಿ ಮುಖ್ಯವಾಗಿ ನೀವು ಈ ಪ್ರಪಂಚದಲ್ಲಿ ನೋಡಿದರೆ 50% ಕಿಡ್ನಿ ಕಾಯಿಲೆಗಳು ಬರುವಂಥ ಕಾರಣ ನೀವು ಏನು ಅಂತ ಕೇಳಿದರೆ, ಒಂದು ಅಧಿಕ ರಕ್ತದ ಒತ್ತಡ, ಇನ್ನೊಂದು ಮಧುಮೇಹ ಅಥವಾ ಶುಗರ್, ಇದು ಎರಡು. ಸೊ ಹಾಗಾಗಿ ನನ್ನ ಸಲಹೆ ಏನು ಅಂತ ಹೇಳಿದರೆ, ಈ ಎರಡು ಕಾಯಿಲೆ ಇರುವವರು, ಎಸ್ಪೆಷಲಿ ಈ ಕಾಯಿಲೆ ತುಂಬ ಸಮಯದಿಂದ ಇದ್ದರೆ, ಉದಾಹರಣೆಗೆ 10 ವರ್ಷ ಅಥವಾ ಜಾಸ್ತಿ ಇದ್ದವರು, ಖಂಡಿತವಾಗಿಯೂ ಏನು ಚಿಹ್ನೆಗಳು ಇಲ್ಲದಿದ್ದರೂ ಕೂಡ ಈ ಕಿಡ್ನಿಯ ಬಗ್ಗೆ ಒಂದು ಚೆಕಪ್ ಅಂತ ಹೇಳ್ತೇವೆ ನಾವು, ಅದೊಂದು ಮಾಡುವಂಥದ್ದು ನಿಜವಾಗಿ ಇಂಪಾರ್ಟೆಂಟ್. ಮಧುಮೇಹದಲ್ಲಿ ಬೇರೆ ಬೇರೆ ಮಧುಮೇಹ ಇರುತ್ತೆ ಅಂತ ಅಂದ್ಕೊಂಡಿದ್ದೇವೆ, ಯಾವುದು ಬಂದರೂ ಕೂಡ ಅದು ರಿಸ್ಕ್, ಅದಕ್ಕೆ ಎರಡು ಥರದ ಈಗ ಬೇರೆ ಬಹಳ ಇದೆ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಎರಡು, ನಾವು ಒಂದು ಟೈಪ್ 1 ಅಥವಾ ಟೈಪ್ 2 ಅಂತ ಹೇಳ್ತೇವೆ. ಎರಡರಲ್ಲೂ ಕೂಡ ಈ ರಿಸ್ಕ್ ಅಂತ, ಕಿಡ್ನಿ ರಿಸ್ಕ್ ಅಂತ ಹೇಳೋದು, ಕಿಡ್ನಿ ಕಾಯಿಲೆ ಬರುವಂಥ ರಿಸ್ಕ್ 1% ರೀತಿಯಾಗಿರುತ್ತದೆ. ಹಾಗಾಗಿ ಅದರಲ್ಲಿ ನಾವು ಭೇದ ಭಾವ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇನ್ನೂ ಮುಖ್ಯವಾಗಿ ಹೇಳುವಂಥದ್ದು, ನಾನು ಆಲ್ರೆಡಿ ಈ ಬಗ್ಗೆ ಹೇಳಿದೆ, ಈ ಕಲ್ಲು ಆಗುವಂಥದ್ದು, ಕಿಡ್ನಿಯಲ್ಲಿ ಕಲ್ಲು ಆಗುವಂಥದ್ದು, ಈ ಭಾರಿ ಭಾರಿ ಕಿಡ್ನಿಯಲ್ಲಿ ಕಲ್ಲು ಆಗುವಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಈ ಕಿಡ್ನಿಯ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅದೇ ರೀತಿ ಕೆಲವು ಕಾರಣಗಳಿಂದ, ಅನಿವಾರ್ಯ ಕಾರಣಗಳಿಂದ ಕೆಲವರಿಗೆ ಏನಾಗುತ್ತೆ, ಈ ನೋವು ನಿವಾರಕ ಮಾತ್ರೆಗಳನ್ನು ತಗೊಳ್ಬೇಕಾಗ್ತದೆ. ಅಂದರೆ 1-2 ದಿವಸ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಕೆಲವರಿಗೆ ವಾರಗಟ್ಟಲೆ ಅಥವಾ ಕೆಲವೊಮ್ಮೆ ವರ್ಷಗಟ್ಟಲೆ ಈ ನೋವು ನಿವಾರಕ ಮಾತ್ರೆಗಳನ್ನು ತೆಗೊಳ್ಳುವಂಥ ಪರಿಸ್ಥಿತಿ ಬರುತ್ತದೆ, ಕೆಲವು ಕಾಯಿಲೆಗಳು ಇರುತ್ತವೆ. ಅಂಥವರು ಖಂಡಿತವಾಗಿಯೂ ಇದರ ಬಗ್ಗೆ ಮಹತ್ವ ಕೊಡಬೇಕು. ಮತ್ತು ಕಿಡ್ನಿಯ ಕಾಯಿಲೆ ಏನಾದರೂ ಇದೆಯಾ ಅಂತ ಹೇಳುವನ್ನೋದು ಆರಂಭಿಕ ಹಂತದಲ್ಲಿ ಕಂಡುಹಿಡಲಿಕ್ಕೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯವಾಗಿತ್ತು. ಹಾಗಿದ್ರೆ ಪ್ರಾರಂಭದ ಹಂತದಲ್ಲಿ ಒಂದು ವೇಳೆ ಗೊತ್ತಾಯಿತು ಅಂತಾದ್ರೆ ಅದನ್ನು ಅಲ್ಲೇ ತಡಿಲಿಕ್ಕೆ ಸಾಧ್ಯ? ಖಂಡಿತವಾಗಿಯೂ ಪ್ರಾರಂಭಿಕ ಹಂತದಲ್ಲಿ ಅವರು ಬಂದರೆ ಖಂಡಿತವಾಗಿಯೂ ಈ ಕಾಯಿಲೆ ಮುಂದುವರಿಯದ ಹಾಗೆ ನಾವು ಮಾಡುವಂತ ಸಾಧ್ಯತೆ ಇದೆ.
ಖಂಡಿತವಾಗಿಯೂ ಇದೆ. ಅಲ್ಲಿ ಅದನ್ನು ಚಿಕಿತ್ಸೆ ಚಿಕಿತ್ಸೆ ಕೊಟ್ಟು ಇದು ಮಾಡ್ಬೋದು, ಅಥವಾ ನಾವು ಮುಂಜಾಗ್ರತೆ ತಗೊಂಡು ಮುಂದಕ್ಕೆ ಅವರು ಆ ಕಿಡ್ನಿಯ ಕಾಯಿಲೆ ಇನ್ನೂ ಜಾಸ್ತಿ ಆಗದಾಗೆ ತಡೆಯುವಂಥ ಸಾಧ್ಯತೆ ಕೂಡ ಇದೆ. ಓಕೆ, ಹಾಗಾದರೆ ಬಹಳ ಪ್ರಮುಖವಾಗಿ ನಾವು ಈ ಕಿಡ್ನಿ ಕಾಯಿಲೆಯನ್ನು ತಡೆಯುವ ಬಗ್ಗೆ ಅಥವಾ ಒಂದು ವೇಳೆ ಕಿಡ್ನಿ ಫೇಲಿಯರ್ ಆಯಿತು ಅಂತಾದರೆ ಅದಕ್ಕೆ ಮುಂದಕ್ಕೆ ಚಿಕಿತ್ಸೆ ಕೊಡುವ ಬಗ್ಗೆ ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಆ ವೈದ್ಯರ ಕೇಳಿ ಅದನ್ನು ಪರಿಹಾರವನ್ನು ಪಡೆದುಕೊಳ್ಬೋದು. ಹಾಗಾದರೆ ಒಮ್ಮೆ ಡಯಾಲಿಸಿಸ್ಗೆ ಒಳಗಾದ್ರು ಅಂತಾದರೆ ಅದು ಪರ್ಮನೆಂಟ್ ಅಥವಾ, ಆಗ ನೀವು ಹೇಳಿದರೆ ಕೆಲವು ಚಿಕ್ಕ ಟರ್ಮಿಗೆ ಕೆಲವು ಲಾಂಗ್, ಆದರೆ ಲಾಂಗ್ ಟರ್ಮ್ ಇದಕ್ಕೆ ನಾವು ಕಿಡ್ನಿ ಬದಲಾಯಿಸುವುದೊಂದೇ ಪರಿಹಾರ ಅಂತ ಅನಿಸ್ತಾ ಉಂಟು? ಈಗಿನ ಒಂದು ನಮ್ಮ ಬೆಳವಣಿಗೆ, ವೈದ್ಯಕೀಯ ಬೆಳವಣಿಗೆಯಲ್ಲಿ ನೀವು ಕೇಳಿದರೆ ಡಯಾಲಿಸಿಸ್, ಈಗ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ಪರ್ಮನೆಂಟ್ ಡಯಾಲಿಸಿಸ್ ಅಂತ ಹೇಳ್ತೇವೆ ನಾವು. ಪರ್ಮನೆಂಟ್ ಡಯಾಲಿಸಿಸ್ ಅಂತ ಯಾರಿಗೆ ನಾವು ಹೇಳ್ತೇವೆ, ಅಂಥವರು ಖಂಡಿತವಾಗಿಯೂ ಈ ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಖಂಡಿತವಾಗಿಯೂ ಆಲೋಚನೆ ಮಾಡಬೇಕಾಗ್ತದೆ. ಅದು ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದರೆ ಈ ಡಯಾಲಿಸಿಸನ್ನು ಪರ್ಮನೆಂಟಾಗಿ ಮಾಡಬೇಕಂಥ ಪರಿಸ್ಥಿತಿ, ಜೀವನ ಪರ್ಯಂತ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಯಾವ ರೀತಿಯ ಮೆಡಿಸಿನ್ ಏನಾದರೂ ಉಂಟಾ ಡಾಕ್ಟರ್ ಕಿಡ್ನಿ? ಈಗ ಈ ಡಯಾಲಿಸಿಸ್ ಅಂತ ನಾವು ಹೇಳ್ತೇವೆ, ಈ ಡಯಾಲಿಸಿಸ್ ಅಂತ ಹೇಳೋದು ಕಿಡ್ನಿಗೆ ಒಂದು ಟ್ರೀಟ್ಮೆಂಟ್ ಅಂತ ಅಲ್ಲ, ಇದು ಅಂದರೆ ಕಿಡ್ನಿ ಮಾಡುವಂಥ ಕೆಲವು ಕಾರ್ಯವನ್ನು ನಾವು ಹೊರಗಡೆಯಿಂದ ಮೆಷಿನ್ನಲ್ಲಿ ಮಾಡುವಂಥದ್ದು. ಇದು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ, ನಾನು ಆಗಲೇ ನಿಮಗೆ ಹೇಳಿದೆ ಕಿಡ್ನಿಯ ಕೆಲಸ ಕಾರ್ಯ ಬೇರೆ ಕೂಡ ಇದೆ. ಸೊ ಹಾಗಾಗಿ ಅವರು ಈ ಡಯಾಲಿಸಿಸ್ನ ಜೊತೆಗೆ ಕೆಲವು ಔಷಧಿಗಳನ್ನು ಕೂಡ ತಗೊಳ್ಬೇಕಾಗ್ತದೆ. ಒಂದು ಅವರ ಈ ಎಲುಬಿನ ಆರೋಗ್ಯದ ಬಗ್ಗೆ, ಇನ್ನೊಂದು ಈ ರಕ್ತ ಕಣಗಳ ವೃದ್ಧಿಗೆ ಅವರು ಬೇರೆ ಔಷಧಿಗಳನ್ನು ತಗೊಳ್ಬೇಕಾಗ್ತದೆ. ಆಹಾರದಲ್ಲಿ ಕೆಲವು ಜಾಗ್ರತೆಗಳನ್ನು ವಹಿಸಬೇಕಾಗ್ತದೆ. ಡಯಾಲಿಸಿಸ್ ಮಾಡುವಂಥವರು ಅವರಿಗೆ ದೇಹದಲ್ಲಿ ನೀರು ತುಂಬಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ, ಅಥವಾ ಉಪ್ಪಿನ ಅಂಶ ದೇಹದಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇದರಿಂದಾಗಿ ಅವರಿಗೆ ಉಸಿರಾಟದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ನೀರು ಮತ್ತು ಉಪ್ಪಿನ ಅಂಶ ತಗೊಳ್ಳುವಂಥದ್ದು ಜಾಗ್ರತೆ ಮಾಡಬೇಕಾಗ್ತದೆ. ಇದೇ ರೀತಿಯಲ್ಲಿ ಈ ನಮ್ಮ ದೇಹದಲ್ಲಿ ಒಂದು ಪೊಟಾಸಿಯಂ ಅಂತ ಹೇಳಿ ಒಂದು ಲವಣಾಂಶ ಇದೆ, ಈ ಅಂಶ ದೇಹದಲ್ಲಿ ಹೆಚ್ಚಾದರೆ ಅದು ಇಮಿಡಿಯೇಟಾಗಿ ಹಾರ್ಟಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ, ಪ್ರಾಣಕ್ಕೆ ಅಪಾಯ ಬರುವಂಥ ಸಾಧ್ಯತೆ ಇದೆ. ಈ ಒಂದು ತೊಂದರೆ ಕಿಡ್ನಿ ಕಾಯಿಲೆ ಇದ್ದವರಿಗೆ ಬಹಳ ಜಾಸ್ತಿ, ಹಾಗಾಗಿ ಅವರು ಇದರ ಬಗ್ಗೆ ಬಹಳ ಜಾಗ್ರತೆ ಮಾಡಬೇಕಾಗ್ತದೆ. ಯಾವಾಗಲೂ ಆಹಾರವನ್ನು ತಗೊಳ್ಳುವಾಗ ಅದರಲ್ಲಿ ಪೊಟಾಸಿಯಂ ಜಾಸ್ತಿ ಇದೆಯಾ ಕಮ್ಮಿ ಇದೆ ಅಂತ ನೋಡಿಕೊಂಡು ಅಂಥ ಆಹಾರಗಳನ್ನು ಮಾತ್ರ ಉಪಯೋಗಿಸಬೇಕಾಗ್ತದೆ. ಇದು ಕೂಡ ಏನು ಬಹಳ ಒಂದು ಪ್ರಮುಖವಾದ ಅಂಶ. ಅಂದರೆ ಟ್ರೀಟ್ಮೆಂಟ್ಗಳಲ್ಲಿ ರೋಗಿಗಳು ಕೇಳ್ತಾರ ನಮ್ಗೆ ಅದು ಬೇಡ ಡಾಕ್ಟರ್, ಇದು ಕೊಟ್ಟರೆ ಸಾಕು, ಅಥವಾ ಇದು ಬೇಡ ಅದು ಬೇಡ, ಹಾಗೆ ಅದು ನಿಜ ಇದೆ. ಈಗ ಈ ಕಿಡ್ನಿಯ ಕಾಯಿಲೆ ಅಂತ ನಾವು ಹೇಳಿದ ಕೂಡಲೇ ಎಲ್ಲರೂ ಕಿಡ್ನಿಯ ಫೇಲಿಯರ್ಗೆ ಹೋಗಿದ್ದಾರೆ ಅಂತ ಹೇಳೋದಿಲ್ಲ. ನಾವು ಕಿಡ್ನಿ ಫೇಲಿಯರ್ ಅಂತ ನಾವು ಯಾವಾಗ ಹೇಳ್ತೇವೆ ಆ ಟರ್ಮ್ ಯೂಸ್ ಮಾಡಿದರೆ ಅದರ ಅರ್ಥ ಏನು ಅಂದರೆ ಇವರಿಗೆ ಬೇರೆ ಯಾವುದೇ ಔಷಧಿಗಳ ಉಪಯೋಗ ಆಗೋದಿಲ್ಲ, ಡಯಾಲಿಸಿಸ್ಗೆ ಹೋಗಬೇಕು ಅಂತ. ಬಟ್ ಇದು ಒಂದು ಕೊನೆಯ ಹಂತ, ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಕಿಡ್ನಿಯ ಕಾಯಿಲೆ ಅದಕ್ಕಿಂತ ಆರಂಭಿಕ ಹಂತದಲ್ಲಿ ಇರುವಂಥ ಸಾಧ್ಯತೆ ಇದೆ. ಇಂಥ ಒಂದು ಸಿಚುವೇಶನ್ನಲ್ಲಿ ಅವರು ನಮ್ಮ ಹತ್ರ ಬಂದರೆ ಅವರಿಗೆ ಔಷಧಿಗಳನ್ನು ಕೊಟ್ಟು ಸಲಹೆಗಳನ್ನು ಕೊಟ್ಟು ನಾವು ಈ ಕಿಡ್ನಿ ಕಾಯಿಲೆ ಮುಂದುವರಿಯುವಂತೆ ತಡೆಯುವುದನ್ನು ಸಾಧ್ಯತೆ ಕೂಡ ಇದೆ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಕಿಡ್ನಿ ಕಾಯಿಲೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಡಯಾಲಿಸಿಸ್ಗೆ ಹೋಗಬೇಕು ಅಂತ ಹೇಳಿ ಒಂದು ರೂಲ್ ಏನು ಇಲ್ಲ ಇದು ನಿಯಮ ಅಲ್ಲ. ಸೊ ಕೆಲವು ಸಾಧ್ಯತೆಗಳಿದೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಾನು ನನಗೆ ಇಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಕಿಡ್ನಿ ತೊಂದರೆ ಅಂತ ಹೇಳಿದಾಗ ಹೆಚ್ಚಿನ ವ್ಯಕ್ತಿಗಳಿಗೆ 90% ವ್ಯಕ್ತಿಗಳು ಅವರಿಗೆ ಈಗ ಪ್ರಾಣಕ್ಕೆ ಅಪಾಯ ಬರೋದು ಕಿಡ್ನಿಯ ತೊಂದರೆಯಿಂದ ಅಲ್ಲ, ಅವರಿಗೆ ಬರೋದು ಹಾರ್ಟಿನ ತೊಂದರೆಯಲ್ಲಿ. ಯಾಕಂದರೆ ಈ ಕಿಡ್ನಿ ಮತ್ತು ಹಾರ್ಟು ಇದು ಒಂದಕ್ಕೊಂದು ಬಹಳ ಹತ್ತಿರವಾದ ಸಂಬಂಧ ಇರುವಂಥ ಅಂಗಗಳು. ಸೊ ಯಾರಿಗೆ ಕಿಡ್ನಿಯ ತೊಂದರೆ ಇದೆ ಅವರಿಗೆ ಖಂಡಿತವಾಗಿಯೂ ಹೃದಯದ ತೊಂದರೆ ಬರ್ತದೆ. ಯಾರಿಗೆ ಹೃದಯದ ತೊಂದರೆ ಇರುತ್ತೆ ಅಂಥವರಿಗೆ ಮುಂದೆ ಖಂಡಿತವಾಗಿಯೂ ಕಿಡ್ನಿಯ ತೊಂದರೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಇವರು ಈ ಎರಡು ಅಂಗಗಳ ಬಗ್ಗೆ ಜಾಗ್ರತೆ ವಹಿಸಬೇಕಾದದ್ದು ಪ್ರಾಮುಖ್ಯ. ಓಕೆ, ಈಗ ಇನ್ನೊಂದು ಬಹಳ ಜನರಿಗೆ ಡಯಾಲಿಸಿಸ್ ಆ ಶಬ್ದವನ್ನು ಕೇಳುವಾಗಲೇ ತುಂಬ ಜನ ಹೆದರುತ್ತಾರೆ, ಅದಕ್ಕೆ ಒಮ್ಮೆ ಅಂದರೆ ಒಳಗಾದರೆ ಅದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ. ಏನು ಆ್ಯಕ್ಚುಲಿ ಡಯಾಲಿಸಿಸ್ ಅಂದರೆ ಹೇಗೆ ವಿವರಿಸ್ಬೋದು ಡಾಕ್ಟರ್? ಡಯಾಲಿಸಿಸ್ ಅಂತ ಹೇಳೋದು ಅದಕ್ಕೆ ಒಂದು ಸಾಮಾನ್ಯ ವರ್ಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಫಿಲ್ಟ್ರೇಷನ್ ಅಂತ ಹೇಳಿ, ನೀವು ಕೇಳಿರ್ಬೋದು ಫಿಲ್ಟ್ರೇಷನ್. ಇದು ಏನು ಮಾಡ್ತೇವೆ ಅಂದರೆ ಈ ಒಂದು ಸಿಸ್ಟಮಲ್ಲಿ ದೇರ್ ಇಸ್ ಎ ಒಂದು ಮೆಷಿನ್ ಇರ್ತದೆ ಡಯಾಲಿಸಿಸ್ ಮೆಷಿನ್ ಅಂತ ಹೇಳಿ. ಈ ಡಯಾಲಿಸಿಸ್ ಮೆಷಿನಲ್ಲಿ ಈ ರೋಗಿಯ ರಕ್ತವನ್ನು ತೆಗೆದು ಅದಕ್ಕೆ ರಕ್ತನಾಳಕ್ಕೆ ನಾವು ಒಂದು ಇದು ಹಾಕ್ತೇವೆ, ಕ್ಯಾನುಲ ಅಂತ ಹೇಳಿ ಹಾಕ್ತೇವೆ, ಅಥವಾ ಕೆಲವೊಮ್ಮೆ ಫಿಸ್ಟುಲ ಅಂತ ಹೇಳಿ ಕೈಯಲ್ಲಿ ಮಾಡ್ತೇವೆ. ಇದು ಮಾಡಿ ಆ ರಕ್ತವನ್ನು ಮೆಷಿನಲ್ಲಿ ಹಾಯಿಸ್ತೇವೆ. ಅದಕ್ಕೆ ನಾವು ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಹೇಳಿ ಒಂದು ಇರುತ್ತೆ, ಒಂದು ಅಂಗ ಒಂದು ಅಂಶ ಇರುತ್ತೆ ಇದರಲ್ಲಿ ಮೆಷಿನಲ್ಲಿ. ಇದರ ಮುಖಾಂತರ ರಕ್ತ ಚಲನೆ ಆಗುವಾಗ ಅದರಲ್ಲಿರುವಂಥ ಕೆಲವು ಕೆಟ್ಟ ಅಂಶಗಳು ಅಥವಾ ಟಾಕ್ಸಿನ್ಸ್ಗಳು
ರಿಮೂವ್ ಆಗ್ತದೆ, ಮತ್ತೆ ಒಳ್ಳೆಯ ಅಂಶ ಒಳ್ಳೆಯ ರಕ್ತ ವಾಪಸ್ ಪುನಃ ಬರ್ತದೆ. ಇದನ್ನು ನಾವು ಪ್ರತಿ ಸರ್ತಿಯು ಒಂದು 4 ಗಂಟೆ, ಒಂದು ಸರ್ತಿ ಮಾಡಿದಾಗ 4 ಗಂಟೆ ಮಾಡ್ತೇವೆ. ಈ ರೀತಿಯಲ್ಲಿ ಈ ಎಲ್ಲ ರಕ್ತವು ಶುದ್ಧೀಕರಣ ಆಗ್ತಾ ಇರ್ತದೆ. ಇದು ಒಂದು ಕಿಡ್ನಿಯ ಒಂದು ಕೆಲಸ ಅಂದ್ರೆ ಈ ಫಿಲ್ಟ್ರೇಷನ್ ಫಂಕ್ಷನ್ ಅಂತ, ಇದನ್ನು ಈ ಡಯಾಲಿಸಿಸ್ ಅಲ್ಲಿ ಮಾಡೋದು ಅಷ್ಟೇ. ಹಾಗೆ ಅಂತ ಹೇಳಿ ಡಯಾಲಿಸಿಸ್ ಅಂತ ಹೇಳೋದು ಅಂತ ಒಂದು ಬಹಳ ಡೇಂಜರಸ್ ಟ್ರೀಟ್ಮೆಂಟ್ ಅಂತ ಎಲ್ಲರಿಗೂ ಒಂದು ಇದಿದೆ. ಅಥವಾ ಇನ್ನೊಂದು ಹೆದರಿಕೆ ಏನಂದ್ರೆ ಡಯಾಲಿಸಿಸ್ ಮಾಡುವಾಗ ತುಂಬಾ ನೋವು ಆಗ್ತದೆ ಅಥವಾ ಏನಾದರೂ ಪ್ರಾಣಕ್ಕೆ ಅಪಾಯ ಬರ್ಬೋದು ಅಂತ. ಇಂಥ ಒಂದು ಪರಿಸ್ಥಿತಿ ಯಾವಾಗಲೂ ಇರುವುದಿಲ್ಲ. ಇರುತ್ತದೆ ಕೆಲವು ವ್ಯಕ್ತಿಗಳಿಗೆ ಏನಾಗ್ತದೆ, ತುಂಬಾ ಹೃದಯದ ಸಂಬಂಧಿ ಕಾಯಿಲೆ ಇರ್ತದೆ, ಅಂಥವರಿಗೆ ಹಾರ್ಟ್ ಪಂಪಿಂಗ್ ಅಂತ ಹೇಳೋದು ತುಂಬ ವೀಕ್ ಆಗಿರ್ತದೆ. ಇಂಥ ವ್ಯಕ್ತಿಗಳು ಡಯಾಲಿಸಿಸ್ ಮಾಡಿದಾಗ ಕೆಲವೊಮ್ಮೆ ಬಿ ಪಿ ಡ್ರಾಪ್ ಆಗೋದು ಅಥವಾ ಹಾರ್ಟ್ ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು ಇಂಥ ಸಾಧ್ಯತೆಗಳೆಲ್ಲ ಇರುತ್ತದೆ. ಬಟ್ ಅಂಥ ಒಂದು ಸಾಧ್ಯತೆ ಬಹಳ ಕಡಿಮೆ, ಬಹಳ ಕಡಿಮೆ. ಆ ಥರ ಇದ್ರೂ ಕೂಡ ಅಂಥವರಿಗೂ ಕೂಡ ಒಂದು ರೀತಿಯಲ್ಲಿ ನಾವು ಡಯಾಲಿಸಿಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಮ್ಮ ಈ ಡಯಾಲಿಸಿಸ್ ವ್ಯವಸ್ಥೆ ಅಂತ ಹೇಳ್ತೇವೆ, ಅದರಲ್ಲಿ ಸ್ವಲ್ಪ ವ್ಯವಸ್ಥೆಯಲ್ಲಿ ಮಾಡಿಫಿಕೇಶನ್ ಮಾಡಿ ಅವರಿಗೂ ಕೂಡ ಡಯಾಲಿಸಿಸ್ ಮಾಡಲಿಕ್ಕೆ ಆಗ್ತದೆ. ಒಂದು ವೇಳೆ ಇಂಥ ವ್ಯಕ್ತಿಗಳು ಇವರಿಗೆ ನಮ್ಮ ಈ ಮೆಷಿನ್ ಡಯಾಲಿಸಿಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಇದ್ದರೆ, ಅಂಥ ಸಿಚುವೇಶನಲ್ಲಿ ಇವರಿಗೆ ಇನ್ನೊಂದು ರೀತಿಯ ಡಯಾಲಿಸಿಸ್ ಇದೆ, ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಹೊಟ್ಟೆಯಲ್ಲಿ ಒಂದು ಟ್ಯೂಬನ್ನು ಹಾಕಿ ಅದರ ಮುಖಾಂತರ ಈ ಡಯಾಲಿಸಿಸ್ ಫ್ಲೂಯಿಡ್ ಅಂತ ಬರ್ತದೆ, ಅದನ್ನು ಹಾಕಿ ಒಂದು ರೀತಿಯ ಡಯಾಲಿಸಿಸ್, ಅದರಲ್ಲಿ ಈ ಪ್ರಾಬ್ಲಮ್ ಇರುವುದಿಲ್ಲ. ಈ ಬಿ ಪಿ ಡ್ರಾಪ್ ಆಗೋದು ಅಥವಾ ಇದಾಗುವಂಥ ಸಾಧ್ಯತೆ ಇಲ್ಲ, ಅದು ಬಹಳ ಸೇಫ್, ಅದು ಕೂಡ ಸಾಧ್ಯತೆ ಇದೆ. ಜನದ ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ಅರ್ಪಿಸುವಂತಹ ಈ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೆ. ವಿರಾಮದ ಬಳಿಕ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಆಯಾಮ, ಎಷ್ಟನೇ ವಯಸ್ಸಿಗೆ ಇದು ಬರುತ್ತೆ ಅಂತೇಳಿ. ಕಿಡ್ನಿ ಡ್ಯಾಮೇಜ್ ಆಗುವುದು 40 ವರ್ಷಕ್ಕೋ ಅಥವಾ 60 ವರ್ಷಕ್ಕೋ ಅಂತ ನಾವು ಅಂದುಕೊಂಡಿದ್ರೆ, ಅಥವಾ ಡಯಾಲಿಸಿಸ್ಗೆ ಒಳಗಾಗುವವರು ಹಿರಿಯರು ಅಥವಾ ವೃದ್ಧರು ಅಂತ ಅಂದ್ಕೊಂಡಿದ್ರೆ ಅದು ನಿಜಾನ ಅಥವಾ ಸುಳ್ಳ? ಅದು ಬಿಟ್ಟು ಕೂಡ ಕಿಡ್ನಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಮತ್ತು ಡಯಾಲಿಸಿಸ್ಗೆ ಒಳಗಾಗುವಂಥ ಪ್ರಕ್ರಿಯೆಗಳು ಎಷ್ಟರ ಮಟ್ಟಿಗೆ ನಮ್ಮನ್ನು ವೈದ್ಯರತ್ತ ಕರೆದುಕೊಂಡು ಹೋಗಿ ಚಿಕಿತ್ಸೆ ಗುರಿ ಮಾಡುತ್ತೆ, ಆ ಬಗ್ಗೆ ನಾವು ಕಾರ್ಯಕ್ರಮದ ಕೊನೆಯ 5-10 ನಿಮಿಷಗಳ ಅವಧಿಯಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತೇವೆ. ಆರೋಗ್ಯ ಸ್ಪರ್ಶ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಯುನಿಟಿ ಹಾಸ್ಪಿಟಲ್ ಅರ್ಪಿಸುವಂತಹ ಶನಿವಾರದ ಇಳಿ ಸಂಜೆಯ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ. ಈ ಕಾರ್ಯಕ್ರಮದಲ್ಲಿ ಇವತ್ತು ಕಿಡ್ನಿ ಕಾಯಿಲೆಗಳು ಮತ್ತು ಅದಕ್ಕೆ ಇರುವಂಥ ಪರಿಹಾರ ಈ ಬಗ್ಗೆ ನಮಗೆ ಮಾಹಿತಿಯನ್ನು ಡಾಕ್ಟರ್ ಪ್ರಶಾಂತ್ ಅವರು ಕೊಡ್ತಾ ಇದ್ದಾರೆ. ಅವರು ಯಾವ ರೀತಿಯಲ್ಲಿ ಆ ಕಿಡ್ನಿ ಕಾಯಿಲೆಗೆ ವೈದ್ಯರಿಂದ ಕೊಡುವಂಥ ಚಿಕಿತ್ಸೆಗಳು ಮತ್ತು ಹೇಗೆ ನಾವು ಅದನ್ನು ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗಿರ್ಬೋದು ಅಂತೇಳಿ ನಮಗೆ ವಿವರಿಸ್ತಾ ಇದ್ರು. ಈಗ ಬಹಳ ಮುಖ್ಯವಾಗಿ ಒಂದು ವೇಳೆ ಕಿಡ್ನಿಯನ್ನು ಬದಲಾಯಿಸಲೇಬೇಕು ಅಂತಾದರೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಹೇಗೆ ತಯಾರಾಗಿರ್ಬೇಕು ಸರ್, ಆತನ ದೈಹಿಕತೆ ಮತ್ತು ಮಾನಸಿಕ ಪರಿಸ್ಥಿತಿಯನ್ನು ನೀವು ಹೇಗೆ ಇದು ಮಾಡ್ತೀರಿ? ಈ ಕಿಡ್ನಿಯ ಕಸಿ ಮಾಡುವಂಥದ್ದು ಹೇಳುವಾಗ ನಾವು ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಇದು ಬಹಳ ಒಂದು ಸಾಮಾನ್ಯವಾದ ಪ್ರಶ್ನೆ ನಮಗೆ ಬರುವಂಥದ್ದು. ನಾವು ಏನು ಹೇಳ್ತೇವೆ, ಈಗ ಒಂದು ವ್ಯಕ್ತಿಗೆ ಕಿಡ್ನಿಯ ತೊಂದರೆ ಇದೆ ಅಂತ ಹೇಳ್ತೇವೆ, ಆಗ ಅವರ ಮೊದಲನೇ ಪ್ರಶ್ನೆ, ಹಾಗಾದರೆ ಕಿಡ್ನಿ ಬದಲು ಮಾಡ್ಬೋದಾ? ಇಂಥ ಒಂದು ಸಿಚುವೇಶನ್ ಎಲ್ಲ ಪೇಷೆಂಟ್ಗಳಿಗೆ ಇರುವಂಥದ್ದಲ್ಲ. ನಾನು ಆಗಲೇ ಹೇಳಿದ ಹಾಗೆ ಆರಂಭಿಕ ಹಂತದಲ್ಲಿ ನಾವು ಕಿಡ್ನಿ ಕಸಿ ಬಗ್ಗೆ ಹೋಗಬೇಕಾದ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಬಹಳ ಸಿಂಪಲಾದ ಔಷಧಿಯಲ್ಲಿ ಅಥವಾ ಆಹಾರದಲ್ಲಿ ಮುಖಾಂತರ ಈ ಕಿಡ್ನಿ ಕಾಯಿಲೆಯನ್ನು ಹತೋಟಿಯಲ್ಲಿ ಇಡುವಂಥ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿ ಇನ್ನು ಬೇರೆ ಎಲ್ಲ ವಿಧಾನಿಸಿ ಇನ್ನೂ ಕಿಡ್ನಿಯ ತೊಂದರೆ ಅದೇ ಹಂತದಲ್ಲಿ ನಿಲ್ಲುವುದಿಲ್ಲ, ಮುಂದುವರಿಸ್ತಾ ಇದೆ ಅಂತ ಹೇಳುವಾಗ ನಾವು ಆ ಒಂದು ಸಿಚುವೇಶನಲ್ಲಿ ಅವರಿಗೆ ಏನು ಹೇಳ್ತೇವೆ, ಈ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತೇವೆ. ಒಂದು ಬಾರಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ ಮೇಲೆ, ಪ್ರಾರಂಭ ಮಾಡಿದ ಮೇಲೆ ಅವರು ಈ ಕಿಡ್ನಿ ಕಸಿಯ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಹಾಗಂತ ಹೇಳಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಕಿಡ್ನಿ ಕಸಿ ಮಾಡಲಿಕ್ಕೆ ಆಗ್ತದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅವರು ಮಾನಸಿಕವಾಗಿ ಅದಕ್ಕೆ ತಯಾರಾಗಿರಬೇಕು ಒಂದು, ಮತ್ತು ದೈಹಿಕವಾಗಿ ಅವರು ದೃಢವಾಗಿರಬೇಕು. ಅವರಿಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳು ಇರಬಾರ್ದು. ಈ ಹೃದಯ ಸಂಬಂಧಿ ಕಾಯಿಲೆಗಳು ಇದ್ದರೆ ಅವರಿಗೆ ಈ ಬಹುಶಃ ಈ ಕಿಡ್ನಿ ಕಸಿ ಆಪರೇಷನ್ ಅನ್ನು ಸಹಿಸುವಂಥ ಶಕ್ತಿಯೂ ಇರುವುದಿಲ್ಲ. ಅಥವಾ ಕಿಡ್ನಿ ಕಸಿ ಮಾಡಿದ ಮೇಲೆ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಜೀವಮಾನ ಇಡೀ ಕೆಲವು ಔಷಧಿಗಳನ್ನು ಮತ್ತೂ ಕೂಡ ತಗೊಳ್ಬೇಕಾದ ಅವಶ್ಯಕತೆ ಬರುತ್ತದೆ. ಯಾಕಂದರೆ ಈ ಕಿಡ್ನಿ ಕಸಿ ಅಂತ ಹೇಳಿದಾಗ ನಾವು ಒಬ್ಬ ವ್ಯಕ್ತಿಯಿಂದ ಕಿಡ್ನಿಯನ್ನು ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಹಾಕುವಂಥದ್ದು. ಬಟ್ ಅದು ಯಾವತ್ತೂ ನಮ್ಮ ದೇಹ ಇನ್ನೊಬ್ಬ ವ್ಯಕ್ತಿಯ ಅಂಗವನ್ನು ನಮ್ಮ ವ್ಯಕ್ತಿ ಅಂಗ ಅಂತ ಹೇಳಿ ಒಪ್ಪಿಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ. ಹಾಗಾಗಿ ನಾವು ಕೆಲವು ಔಷಧಿಗಳನ್ನು ಕೊಟ್ಟು ಬಲತ್ಕಾರವಾಗಿ
ಅವನ ದೇಹ ಆ ಅಂಗವನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಬೇಕಾಗತ್ತೆ. ಈ ರೀತಿ ಔಷಧಿಗಳನ್ನು ಕೊಟ್ಟಾಗ ಅದರಲ್ಲಿ ಕೆಲವು ಅಡ್ಡ ಪರಿಣಾಮಗಳಿರ್ತವೆ, ಹಾಗಾಗಿ ಅದರಿಂದಾಗಿ ತೊಂದರೆ ಬರ್ತದೆ. ಸೊ ಇದನ್ನು ಕೂಡ ನಾವು ನೋಡಬೇಕಾಗ್ತದೆ. ಒಬ್ಬ ವ್ಯಕ್ತಿ ಅವನಿಗೆ ಮಾಡಬಹುದಾ, ಅವನಿಗೆ ಸಹಿಸುವಂಥ ಶಕ್ತಿ ಇದೆಯಾ, ಈ ಔಷಧಿಗಳನ್ನು ತಗೊಂಡ್ರೆ ಅವನ ದೇಹಕ್ಕೆ ಏನೂ ಅಡ್ಡ ಪರಿಣಾಮ ಆಗೋದಿಲ್ಲ, ಈ ಥರ ಇದ್ದಾಗ ನಾವು ಈ ಕಿಡ್ನಿ ಕಸಿ ಬಗ್ಗೆ ಆಲೋಚನೆ ಮಾಡ್ತೇವೆ. ಒಂದು ಜನರಲ್ ರೂಲ್ ಅಂತ ಏನಂತ ಹೇಳಿದರೆ, ವ್ಯಕ್ತಿ ಸಣ್ಣ ವಯಸ್ಸಿನವನಾಗಿದ್ದರೆ ಅವನಿಗೆ ಕಿಡ್ನಿ ಕಸಿಯಿಂದ ಬಹಳ ಉಪಯೋಗ ಆಗ್ತದೆ. ಅದೇ ವಯಸ್ಸು ದಾಟಿದರೆ 70 ವರ್ಷ, 80 ವರ್ಷ, 90 ವರ್ಷ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಲ್ಲ. ಈಗ ಅಮೆರಿಕದಲ್ಲಿ ಅಂಥ ವ್ಯಕ್ತಿಗಳಿಗೂ ಕೂಡ ಮಾಡಿದ್ದಾರೆ, ಸಕ್ಸಸ್ ಆಗಿದೆ. ಬಟ್ ತೊಂದರೆಗಳು ಜಾಸ್ತಿ, ಕಾಂಪ್ಲಿಕೇಷನ್ಸ್ ಅಂತ ಹೇಳ್ತೇವೆ, ಇಂಥ ಕಾಂಪ್ಲಿಕೇಷನ್ಸ್ ಇಂಥ ವ್ಯಕ್ತಿಗಳಲ್ಲಿ ಜಾಸ್ತಿ. ಹಾಗಾಗಿ ಸಣ್ಣ ವಯಸ್ಸಲ್ಲಿ ಕಿಡ್ನಿ ಕಸಿ ಮಾಡುವಂಥದ್ದು. ಅಂದರೆ ಎಷ್ಟನೇ ವಯಸ್ಸಿಗೆ ಇದು ಬರುತ್ತೆ ಅಂತ ಹೇಳಲಿಕ್ಕೆ ಆಗುತ್ತಾ? ಕಿಡ್ನಿಯ ಕಾಯಿಲೆ ಅಂತ ಹೇಳೋದು ದುರದೃಷ್ಟವಶಾತ್ ಇದೇ ವರ್ಷಕ್ಕೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ವಯಸ್ಸು ಜಾಸ್ತಿ ಆದಾಗೆ ಈ ಕಿಡ್ನಿಯ ಕಾಯಿಲೆ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಆದರೆ ನಾವು ನಮ್ಮ ಒಂದು ಇದರಲ್ಲಿ ನೋಡಿದಾಗ, ಈವನ್ ನನ್ನ ಒಂದು ಪೇಷಂಟ್ ನಮಗೆ ಹೇಳಬೇಕು ಅಂತ ಹೇಳಿದರೆ, 6 ತಿಂಗಳ ಮಗುವಿಗೆ ಕೂಡ ಕಿಡ್ನಿಯ ತೊಂದರೆ ಬಂದದ್ದಿದೆ, ನಾನು ಟ್ರೀಟ್ಮೆಂಟ್ ಮಾಡಿದ್ದೇನೆ. ಸೊ ಹಾಗಾಗಿ ಇದಕ್ಕೆ ವಯಸ್ಸಿನ ಭೇದ ಅಂತ ಹೇಳಿ ಇಲ್ಲ, ಯಾವುದೇ ವಯಸ್ಸಿನಲ್ಲೂ ಕೂಡ ಕಿಡ್ನಿಯ ಕಾಯಿಲೆ ಬರುವ ಸಾಧ್ಯತೆ ಇದೆ. ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಒಂದು 40 ವರ್ಷದ ಮೇಲೆ, ನಾನು ಆಗಲೇ ಹೇಳಿದಾಗೆ 40 ವರ್ಷದ ಮೇಲೆ ಈ ಕಾಯಿಲೆ ಬರುವಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಹಾಗೆ ತುಂಬ ಜನ ಹೇಳ್ತಾರೆ ಮೂತ್ರ ಚೆನ್ನಾಗಿ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಆದರೂ ಕೂಡ ಕಿಡ್ನಿ ಕಾಯಿಲೆ ಇದೆ ಅಂತ ಡಾಕ್ಟರ್ ಹೇಳಿದ್ರು ಅಂತೇಳಿ, ಅದು ಸಂಶಯಕ್ಕೆ ಗುರಿ ಮಾಡ್ತಾರೆ. ಇದು ಇನ್ನೊಂದು ತಪ್ಪು ಕಲ್ಪನೆ. ಈ ಕಿಡ್ನಿ ಕಾಯಿಲೆ ಅಂತ ಹೇಳೋದ್ರಲ್ಲಿ ಕೂಡ ಬೇರೆ ಬೇರೆ ವಿಧಗಳಾದ ತೊಂದರೆಗಳಿರುತ್ತದೆ, ಇದು ಒಂದೇ ರೀತಿಯ ಕಾಯಿಲೆ ಅಲ್ಲ. ಕೆಲವು ವ್ಯಕ್ತಿಗಳಿಗೆ ಮೂತ್ರ ಕಡಿಮೆ ಆಗುವಂಥ ಸಿಚುವೇಶನ್, ಕೆಲವು ವ್ಯಕ್ತಿಗಳಿಗೆ ಕಿಡ್ನಿ ಕಾಯಿಲೆ ಇದ್ದರೂ ಕೂಡ ಮೂತ್ರ ಜಾಸ್ತಿ ಆಗುವಂಥ ಸಿಚುವೇಶನ್ ಇರ್ತದೆ, ಅವರು ರಾತ್ರಿಯಲ್ಲಿ ಬಹಳ ಸರ್ತಿ ಮೂತ್ರ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ನಮಗೆ ಮೂತ್ರ ಸರಿಯಾಗಿ ಹೋಗ್ತಾ ಇದೆ ಅಂತ ಹೇಳಿದರೆ ಕಿಡ್ನಿಯ ತೊಂದರೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಸೊ ಈ ಜಾಸ್ತಿ ಮೂತ್ರ ಹೋದರೂ ಕೂಡ ಆ್ಯಕ್ಚುಲಿ ಕಿಡ್ನಿಯ ತೊಂದರೆ ಇರಬಹುದಾ ಇಲ್ಲ ಅಂತ ಹೇಳುವಂಥ ಒಂದು ನಾವು ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸರಿಯಾದ ಪರೀಕ್ಷೆಯನ್ನು ಮಾಡೋದು ಒಳ್ಳೆಯದು. ಕೊನೆಯದಾಗಿ ಕಾರ್ಯಕ್ರಮ ಅಂತಿಮ ಹಂತದಲ್ಲಿ ರೋಗಿಗಳಿಗೆ ಅಥವಾ ವೀಕ್ಷಕರಿಗೆ ಅಥವಾ ಈ ಬಗ್ಗೆ ಗೊಂದಲ ಇರುವವರಿಗೆ ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ? ಕಿಡ್ನಿಯ ಕಾಯಿಲೆ ಅಂತ ಹೇಳಿದ ಕೂಡಲೇ ಅದೊಂದು ಬಹಳ ಡೆತ್ ಸೆಂಟೆನ್ಸ್ ಅಂತ ಆಲೋಚನೆ ಮಾಡಬಾರ್ದು ರೋಗಿಗಳು. ಈ ಕಿಡ್ನಿಯ ಕಾಯಿಲೆ ಅಂತ ಹೇಳೋದು, ಇದಕ್ಕೆ ಪರಿಹಾರಗಳಿದೆ, ಅಂದರೆ ಬೇರೆ ಬೇರೆ ಹಂತದ ಕಾಯಿಲೆಗಳಿವೆ. ಅಂದರೆ ಕಿಡ್ನಿ ಕಾಯಿಲೆ ಅಂತ ಹೇಳಿದ ಕೂಡಲೇ ಡಯಾಲಿಸಿಸ್ ಅಂತ ಹೇಳುವಂಥದ್ದು ಅಲ್ಲ, ಅದಕ್ಕಿಂತ ಮುಂಚಿನ ಸಿಚುವೇಷನಲ್ಲಿಯೂ ಅದಕ್ಕೆ ಟ್ರೀಟ್ಮೆಂಟಿಗಿದೆ. ಅವರು ಬಹಳ ನಿಯರ್ ನಾರ್ಮಲ್ ಆಗಿ ಜೀವನ ಸಾಗಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿ ಈ ಡಯಾಲಿಸಿಸ್ ಅಂತ ಹೇಳಿದ ಕೂಡಲೇ ಇನ್ನು ನಮ್ಮ ಜೀವನದಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಈ ಡಯಾಲಿಸಿಸಲ್ಲಿ ಕೂಡ ಒಂದು ಜೀವನ ನಿರ್ವಹಣೆ ಮಾಡಲಿಕ್ಕೆ ಅಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಡಯಾಲಿಸಿಸ್ ಬೇಡ ಅಂತ ಹೇಳಿದರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕಸಿ ಅಂತ ಇದೆ, ಇದನ್ನು ಮಾಡೋದ್ರಿಂದ ಕೂಡ ಜೀವನವನ್ನು ನಡೆಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಿಡ್ನಿ ಕಾಯಿಲೆ ಅಂತ ಹೇಳಿದ ಕೂಡಲೇ ಹೆದರುವಂಥ ಅವಶ್ಯಕತೆ ಇರಬಾರ್ದು. ಅದರ ಬದಲು ವೈದ್ಯರ ಸಲಹೆ ಪಡೆದು ಸರಿಯಾದ ಚಿಕಿತ್ಸೆಯನ್ನು ಮಾಡಿದರೆ ಖಂಡಿತವಾಗಿಯೂ ಇದರಲ್ಲಿ ನಾವು ಜೀವನ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ನಿಮ್ಮ ನಿರ್ಲಕ್ಷ್ಯ ಅಥವಾ ನೀವು ಏನು ಆಗುವುದಿಲ್ಲ ಅಂತ ಅಂದುಕೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ಕೆಲವೊಮ್ಮೆ ಅದು ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಒಂದಿಷ್ಟು ಸಿಂಪ್ಟಮ್ ಅಥವಾ ಲಕ್ಷಣಗಳು ಕಂಡು ಬರಲಿ ಅಥವಾ ಬರ್ದಿರಲಿ, ಆರೋಗ್ಯದಲ್ಲಿ ಒಳಗೊಳಗೆ ನಿಮ್ಮ ಇನ್ನರ್ ಸೈಟ್ ಹೇಳ್ತಾ ಉಂಟು ಅಂತಾದರೆ ವೈದ್ಯರ ಹತ್ರ ಹೋಗಿ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳೋದು ಯಾವುದಕ್ಕೂ ಒಳ್ಳೆಯದು. ಅವರೇ ಹಾಗೆ ಹೇಳಿದ ಪ್ರಕಾರ ಎಷ್ಟೋ ಬಾರಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುವ ಎಷ್ಟೋ ಟೈಮ್ ನಂತರನೇ ರೋಗಿಗಳು ಬರುವಂಥ ಸಾಧ್ಯ ಇರುತ್ತೆ. ಅದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ಅದರಿಂದ ಆದಷ್ಟು ಕೇರ್ಫುಲ್ ಆಗಿ ಈ ಒಂದು ಕಿಡ್ನಿ ಕಾಯಿಲೆಯನ್ನು ಬರದ ಹಾಗೆ ಒಂದು ಕಡೆಯಲ್ಲಿ ಬಂದ ನಂತರ ಕೇರ್ಲೆಸ್ ಮಾಡದೆ ಹೋಗಿ ಆದಷ್ಟು ಬೇಗ ವೈದ್ಯರ ಹತ್ರ ತೋರಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆದುಕೊಂಡು ಅವರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಡೆದರೆ ಬಹುಶಃ ಈ ಕಾಯಿಲೆಯನ್ನು ನಾವು ಜಯಿಸಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ತನಕ ಕಿಡ್ನಿಯ ಬಗ್ಗೆ ಅದಕ್ಕಿರುವಂಥ ಬರುವ ಕಾಯಿಲೆಗಳ ಬಗ್ಗೆ ಇರುವಂಥ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಹಾಗೂ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಇದು ಇವತ್ತಿನ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮ. ಮುಂದಿನ ಶನಿವಾರ ಸಂಜೆ 7:30 ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ಅರ್ಪಿಸುವಂಥ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.